ಯುದ್ಧಕ್ಕೆ ಮುನ್ನ ಸೆಮಿಫೈನಲ್ ಇಂಥದ್ದೊಂದು ಚುನಾವಣಾ ಕಾಟದಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಲೆಕ್ಕಾಚಾರ ಶುರುವಾಗಿದೆ. ಆದರೆ ಉಪಚುನಾವಣೆ ಅಂದ ತಕ್ಷಣವೇ ಫ್ಯಾಮಿಲಿ ಫೈಟಿಂಗ್ ಶುರು ಆಗುತ್ತೆ. ಅದು ಶಿವಮೊಗ್ಗ ಇರ್ಬೋದು, ಮಂಡ್ಯ ಇರ್ಬೋದು, ರಾಮನಗರ ಇರ್ಬೋದು, ಬಳ್ಳಾರಿ ಇರ್ಬೋದು. ಸೊ ಇಲ್ಲಿ ಪ್ರತಿಷ್ಠೆ ಫ್ಯಾಮಿಲಿಗಳದ್ದ, ಪಕ್ಷಗಳದ್ದ, ನಾಯಕರದ್ದ. ಸೊ ಹಾಗಿದ್ರೆ ಈ ಚುನಾವಣಾ ಫೈಟ್ನಲ್ಲಿ ಒಂದು ಕಡೆ ದೇವೇಗೌಡರ ಫ್ಯಾಮಿಲಿಗೆ ಪ್ರತಿಷ್ಠೆ, ಇನ್ನೊಂದು ಕಡೆ ಬಳ್ಳಾರಿಯಲ್ಲಿ ಶ್ರೀರಾಮುಲು ಫ್ಯಾಮಿಲಿಗೆ ಪ್ರತಿಷ್ಠೆ, ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಫ್ಯಾಮಿಲಿ ಪ್ರತಿಷ್ಠೆ. ಈ ಪ್ರತಿಷ್ಠೆಯಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಇದೇ ಇವತ್ತಿನ ಚರ್ಚೆ. ಫ್ಯಾಮಿಲಿ ಬಂಡಾಯ, ಮತ್ತೊಂದು ಕಡೆ ಭಯ. ಇದು ಹೇಳಿ ಕೇಳಿ 2019 ಮಹಾಯುದ್ಧಕ್ಕೆ ಮುನ್ನ ಮಿನಿ ವಾರ್. ಕರ್ನಾಟಕದ ಮಟ್ಟಿಗೆ ಎರಡು ವಿಧಾನಸಭಾ ಉಪಚುನಾವಣೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಭದ್ರತೆಯ ಒಂದು ಉತ್ತರ ಕೊಟ್ಟರೆ, ಮೂರು ಲೋಕಸಭಾ ಉಪಚುನಾವಣೆ 2019 ಮಹಾಯುದ್ಧದ ನಾಡಿ ಮಿಡಿತ ಅಂತಲೇ ಚರ್ಚೆ ಆಗ್ತದೆ. ಸೊ ಹಾಗಿದ್ರೆ ಮೂರು ಪಕ್ಷಗಳು ಒಲ್ಲದ ಮನಸ್ಸಿನಿಂದಲೇ ಈ ಯುದ್ಧಕ್ಕೆ ಶಸ್ತ್ರಾಭ್ಯಾಸ ಶುರು ಮಾಡಲೇಬೇಕಾಗಿದೆ. ಹಾಗಿದ್ರೆ ಚರ್ಚೆಯನ್ನು ಮಾಡ್ತೀನಿ, ಅದಕ್ಕೆ ಮೊದಲು ಒಂದು ವರದಿ ನೋಡ್ಕೊಂಡು ಬರೋಣ. ಒಲ್ಲದ ಮನಸ್ಸಿನಲ್ಲೇ ಬೈ ಎಲೆಕ್ಷನ್ಗೆ ತಯಾರಿ. ಮೂರು ಪಕ್ಷಗಳಲ್ಲಿ ನಡೆಯುತ್ತಿದೆ ರಣವ್ಯೂಹ. ಮಂಡ್ಯ, ಬಳ್ಳಾರಿ, ಶಿವಮೊಗ್ಗ ಲೋಕಸಭೆ ಹಾಗೂ ರಾಮನಗರ ಜಮಖಂಡಿ ಉಪಚುನಾವಣೆಗೆ ಇದೀಗ ಎಲ್ಲಾ ಪಕ್ಷಗಳು ಅಭ್ಯರ್ಥಿಗಳ ಆಯ್ಕೆಯಂತೆ ಸರ್ಕಸ್ನಲ್ಲಿದ್ದಾರೆ. ಬಿಜೆಪಿಗಷ್ಟೇ ಅಲ್ಲ, ಮೈತ್ರಿ ಸರ್ಕಾರಕ್ಕೂ ಕೂಡ ಇದು ಪ್ರತಿಷ್ಠೆ ಹಾಗೆ ಟೆನ್ಷನ್. ಸಕ್ಕರೆ ನಾಡಲ್ಲು ಸಿಕ್ಕಾಪಟ್ಟೆ ಫೈರ್. ಕಾಂಗ್ರೆಸ್ ಇಲ್ಲ, ಜೆಡಿಎಸ್ ಎದುರು ಬಿಜೆಪಿ ಪೈಪೋಟಿ. ಮಂಡ್ಯದಲ್ಲಿ ಮೈತ್ರಿ ಸೂತ್ರದಂತೆ ಕಾಂಗ್ರೆಸ್ ಅಭ್ಯರ್ಥಿ ಹಾಕ್ತಿಲ್ಲ, ಆದರೆ ಸ್ಪರ್ಧೆಗೆ ಹಿಂದೇಟು ಹಾಕಿದರೂ ಮಂಡ್ಯದಲ್ಲಿ ಕಾಂಗ್ರೆಸ್ ಕೂಡ ಕಣಕ್ಕೆ ಇಳಿಯಬೇಕೆಂಬ ಒತ್ತಡ ಹೇರ್ತಿದ್ದಾರೆ ಜಿಲ್ಲಾ ಮುಖಂಡರು. ದೇವೇಗೌಡರ ಪ್ಲಾನ್ ಇನ್ನೂ ನಿಗೂಢ. ಆದರೂ ಸಿಎಂ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ, ಸಚಿವ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ, ಐಆರ್ಎಸ್ ಅಧಿಕಾರಿ ಲಕ್ಷ್ಮೀ ಅಶ್ವಿನ್ ಗೌಡ ಹಾಗೂ ಮಾಜಿ ಶಾಸಕ ಎಲ್ಆರ್ ಶಿವರಾಮೇಗೌಡ ನಡುವೆ ಪ್ರಬಲ ಪೈಪೋಟಿ ನಡೆದಿದೆ. ಶಿವರಾಮೇಗೌಡ ಹಾಗೂ ಲಕ್ಷ್ಮೀ ಅಶ್ವಿನ್ ಗೌಡ ನಡುವೆ ಫೇಸ್ಬುಕ್ ವಾರ್ ಕೂಡ ಈಗಾಗಲೇ ಶುರುವಾಗಿದೆ. ಅದ್ಯಾಕೆ ಕೊಡಬೇಕು ಅಂತ ಕಾನೂನು ಏನಿದ್ದು ನಾನು ಹೇಳದ್ನಲ್ಲ, 5 ಜನ ಇದ್ದಾಗ್ಲೂ 2 ಜನ ಕಾಂಗ್ರೆಸ್ ಇದ್ದಾಗಲೂ ಫೈಟ್ ಮಾಡಿ ಗೆದ್ದವ್ರೆ ಅಂತ ಹೇಳಿವ, ಅದರಿಂದ ಕೊಡಲೇಬೇಕು ಅಂತ ಕಾನೂನು ಏನಿಲ್ಲ. ಈ ಮಧ್ಯೆ ಬಿಜೆಪಿ ಪ್ರಬಲರನ್ನೇ ಕಣಕ್ಕಿಳಿಸೋ ತಂತ್ರವನ್ನ ಮಾಡ್ತಾ ಇದೆ. ಆರ್ ಅಶೋಕ್ ಹೆಸರು ಕೇಳ್ತಿದೆಯಾದರೂ ಅಶೋಕ್ ಒಲವು ತೋರಿಸಿಲ್ಲ. ಆದರೆ ಸ್ಥಳೀಯರಾದ ಕೆಎಸ್ ನಂಜುಂಡೇಗೌಡ ಹಾಗೂ ಶಿವಲಿಂಗಯ್ಯ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಪಕ್ಷದಿಂದ ಹೋದ ಸಲ ನನಗೆ ಅವಕಾಶ ಮಾಡಿಕೊಟ್ಟಿತ್ತು ಪಕ್ಷದಲ್ಲಿ. ಈ ಸಲ ಭಾಳಷ್ಟು ಆಕಾಂಕ್ಷಿಗಳಿದ್ದಾರೆ. ಆಕಾಂಕ್ಷಿಗಳ ಜೊತೆಗೆ ಪಕ್ಷ ಇಲ್ಲ ನೀವೇ ಕಂಟೆಸ್ಟ್ ಮಾಡಬೇಕು ಅಂತ ಬಯಸಿದ್ರೆ ಪಕ್ಷಕ್ಕಿಂತ ನೀನು ದೊಡ್ಡವನೇನಲ್ಲ. ಗಣಿನಾಡಿನ ರಾಜಕೀಯವು ಕುತೂಹಲ. ಶ್ರೀರಾಮುಲು ಕುಟುಂಬಕ್ಕೆ ಪ್ರತಿಷ್ಠೆಯ ಫೈಟ್. ಬಳ್ಳಾರಿ ಜಿಲ್ಲೆ ಮೇಲೆ ಕಾಂಗ್ರೆಸ್ ಭಾರಿ ಹಿಡಿತ ಹೊಂದಿದ್ರೂ ಕೂಡ ಲೋಕಸಭೆ ಉಪಚುನಾವಣೆ ಶ್ರೀರಾಮುಲು ಫ್ಯಾಮಿಲಿಗೆ ಪ್ರತಿಷ್ಠೆಯ ಅಖಾಡ. ಜೊತೆಗೆ ಮಾಜಿ ಜನಾರ್ದನ ರೆಡ್ಡಿಗೂ ಚಿತ್ತಾಚಿತಿಯ ಕಣ. ಕಳೆದ ಬಾರಿ ಜೊತೆಯಲ್ಲಿದ್ದ ನಾಗೇಂದ್ರ ಆನಂದ್ ಸಿಂಗ್ ಈಗ ಕಾಂಗ್ರೆಸ್ನಲ್ಲಿ ಪ್ರಭಾವಿ ನಾಯಕರು, ಜೊತೆಗೆ ಮಂತ್ರಿ ಸ್ಥಾನದ ಆಕಾಂಕ್ಷಿಗಳು ಕೂಡ. ಹೀಗಾಗಿ ಶ್ರೀರಾಮುಲುಗೆ ಇದೊಂದು ಅಗ್ನಿ ಪರೀಕ್ಷೆ. ಶ್ರೀರಾಮುಲು ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಮತ್ತೆ ಶ್ರೀರಾಮುಲು ಕಣಕ್ಕೆ ಇಳಿಯಬೇಕೆಂಬುದು ಬಿಜೆಪಿಯ ಬಯಕೆ. ಆದರೆ ಬಿಜೆಪಿ ಬಯಕೆಯನ್ನ ನಯವಾಗಿ ತಿರಸ್ಕರಿಸಿರುವ ಶ್ರೀರಾಮುಲು ಗೆಲ್ಲುವ ಕುದುರೆಯನ್ನ ಕಣಕ್ಕಿಡಿಸಲು ಪ್ಲಾನ್ ಮಾಡಿದ್ದಾರೆ. ಅಖಾಡಕ್ಕಿಳಿಯೋರು ಕುಟುಂಬದವರು ಆಗಬಹುದು ಅಥವಾ ಹೊಸ ಮುಖವೇ ಆಗಿರಬಹುದು. ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಟ್ಟಿಯಲ್ಲಿ ಒಂದು ದೊಡ್ಡ ಹಿರಿಯ ನಾಯಕರು ಇರಬಹುದು, ಅವ್ರ ಹತ್ರ ಸರ್ಕಾರ ಇರ್ಬೋದು, ಅವ್ರ ಹತ್ರ ಅಧಿಕಾರ ಇರ್ಬೋದು, ಹಣದ ಬಲ ಇರ್ಬೋದು, ಎಲ್ಲ ಇರ್ಬೋದು. ಇದ್ರೆ ಕೂಡ ರಾಮ್ಲೂರು ಅನ್ನೋಂಥದ್ದು ವ್ಯಕ್ತಿ ಅಷ್ಟು ಇಷ್ಟು ಹಲವಾರು ಚುನಾವಣೆಗಳು ಸೋತಿರ್ಬೋದು, ಇಲ್ಲ ನನಗೆ ಹೋಗಲ್ಲ. ಆದರೆ ಸೋತ್ರೆ ಕೂಡ ನನ್ನದೇ ಆದಂಥ ಪಕ್ಷಕ್ಕೆ ಬೇಕಾದಂಥ ಕೆಲವು ಒಂದು ರೀತಿ ನಮ್ಮದೇ ಆದಂಥ ಶಕ್ತಿ ಇದೆ, ನಮ್ಮ ಕಾರ್ಯಕರ್ತರಲ್ಲಿ ಶಕ್ತಿ ಇದೆ. ಸಹ್ಯಾದ್ರಿ ಮಡಿಲಲ್ಲಿ ಮತ್ತೊಂದು ಜಂಗಿ ಕುಸ್ತಿ. ಮಹಾಯುದ್ಧಕ್ಕೆ ಮುನ್ನ ಮಿನಿ ಸಮರ. ಶಿವಮೊಗ್ಗ ಲೋಕಸಭೆಗೆ ಬಿಜೆಪಿ ಈಗಾಗಲೇ ಬಿವೈ ರಾಘವೇಂದ್ರ ಅಭ್ಯರ್ಥಿಯಾಗುವುದು ಪಕ್ಕಾ ಆಗಿದೆ. ನಿನ್ನೆಯ ಸಭೆಯಲ್ಲಿ ಬಹಿರಂಗ ಘೋಷಣೆಯೂ ಆಗಿದೆ. ಇನ್ನು ರಾಘವೇಂದ್ರ ವಿರುದ್ಧ ಯಾರು ಅಭ್ಯರ್ಥಿ ಅನ್ನೋದನ್ನ ಮೈತ್ರಿ ಪಕ್ಷಗಳು ಡಿಸೈಡ್ ಮಾಡಬೇಕಾಗಿದೆ. ಈಗ ಅವರು
ಇಲ್ಲಿ ಉಪಚುನಾವಣೆ ಆದ್ದರಿಂದ ನಾವೇ ಯಾರು ಈ ಸನ್ನಿವೇಶದಲ್ಲಿ ಅಭ್ಯರ್ಥಿ ಆದರೆ ಗೆಲ್ಲೋದಕ್ಕೆ ಸಾಧ್ಯ ಅನ್ನೋದನ್ನು ಗುರುತಿಸಿ ಅವರಲ್ಲಿ ನಾವು ವಿನಂತಿ ಮಾಡಿಕೊಳ್ಳೋದು. ರಾಮನಗರ ರಣಾಂಗಣವು ಕುತೂಹಲ, ರೆಬೆಲ್ ಲಿಂಗಪ್ಪ ಮನವೊಲಿಸೋದೇ ಕಗ್ಗಂಟು. ರಾಮನಗರ ವಿಧಾನಸಭೆ ಉಪಚುನಾವಣೆ ಇದೀಗ ಎಲ್ಲರ ಗಮನ ಸೆಳೆದಿದೆ. ಜೆಡಿಎಸ್ ಅಭ್ಯರ್ಥಿ ಅನಿತಾ ಕುಮಾರಸ್ವಾಮಿ ನಾನೇ ಅಭ್ಯರ್ಥಿ ಅಂತ ಹೇಳಿಕೊಳ್ತಿದ್ರು ಕೂಡ ದೊಡ್ಡಗೌಡರು ಇನ್ನೂ ಪಕ್ಕಾ ಮಾಡಿಲ್ಲ. ಕಾಂಗ್ರೆಸ್ ಇಲ್ಲಿ ಅಭ್ಯರ್ಥಿ ಹಾಕ್ತಿದ್ರು ಕೂಡ ಕಾಂಗ್ರೆಸ್ನ ಎಂಎಲ್ಸಿ, ಮೂರು ಬಾರಿ ಶಾಸಕರಾಗಿದ್ದ ಸಿಎಂ ಲಿಂಗಪ್ಪ ರೆಬೆಲ್ ಆಗಿರೋದು ಕಾಂಗ್ರೆಸ್ಗೆ ತಲೆಬಿಸಿ ತಂದಿದೆ. ಲಿಂಗಪ್ಪ ಮನವೊಲಿಕೆಗೆ ಡಿಕೆ ಶಿವಕುಮಾರ್ ಇಳಿದಿದ್ರು ಕೂಡ ಯಾವುದೇ ಪ್ರಯೋಜನ ಕಾಣ್ತಿಲ್ಲ. ಹಾಗಾಗಿ ಸಿಎಂ ಲಿಂಗಪ್ಪ ಮಗ ಚಂದ್ರಶೇಖರ್ ಇಲ್ಲಿ ಬಿಜೆಪಿ ಅಭ್ಯರ್ಥಿಯಾಗೋ ಲಕ್ಷಣಗಳು ಕಾಣ್ತಿವೆ. ಆಂತರಿಕವಾಗಿ ಇಲ್ಲಾಂದ್ರೆ ನನ್ನ ನಿರ್ಧಾರಕ್ಕೆ ಅವರು ಬೇಡ ಅಂತ ಹೇಳಕ್ ಆಗಲ್ಲ ಅಂತಂದ್ರೆ ಅವರು ಕಾಂಗ್ರೆಸ್ನ ಕಟ್ಟಾಭಿಮಾ ಇವರು ಏನು ಕಾರ್ಯಕರ್ತರು ಅಂತ ಅನ್ಕೋಬಿಡಿ ಅಪ್ಪಾಜಿ ಅವರಿಗೆ. ಓಕೆ, ಅವರು ಈಗ ಎಂಎಲ್ಸಿ ಆಗಿರೋದ್ರಿಂದ ನಂಗೆ ಬೇರೆ ಏನ್ ಹೇಳಕ್ ಆಗಲ್ಲ. ನಾನು ನಮ್ಮ ತಂದೆ ಏನ್ ಮಾತಾಡ್ಬೇಕು ಅದನ್ನೇ ಮಾತಾಡಿದೀವಿ. ಓಕೆ, ಮತ್ತೆ ಅವರು ಕೂಡ ನನ್ನ ನಿರ್ಧಾರಕ್ಕೆ ಇಲ್ಲಪ್ಪ ನಿನ್ನ ಆತರ ನಿರ್ಧಾರ ಮಾಡೋದಾದ್ರೆ ನೀನು ನಿನ್ನ ಆತ್ಮಗೌರವಕ್ಕೆ ಧಕ್ಕೆ ಆಗಿದೆ ಅಂತ ನಮ್ಗೆ ಗೊತ್ತಿದೆ. ಓಕೆ, ಆತ್ಮಗೌರವಕ್ಕೆ ಧಕ್ಕೆ ಮಾಡಿಕೊಂಡು ನಿನ್ನ ಇರೋದು ಸಮಂಜಸ ಅಲ್ಲ, ನಿಮ್ಗೆ ಒಳ್ಳೇದಾಗತ್ತೆ ಅಲ್ಲಿ, ನಿನ್ನ ಒಳ್ಳೆ ಭವಿಷ್ಯ ಇದೆ ಅಂತಂದ್ರೆ ನೀನು ನಿರ್ಧಾರ ತಗೋಂತಾನೆ ಹೇಳಿದೆ. ಇನ್ನು ಜಮಖಂಡಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಕ್ಯಾಂಡಿಡೇಟ್ಗಳು ಕೂಡ ಫೈನಲ್ ಆಗಬೇಕು. ಕಾಂಗ್ರೆಸ್ನಿಂದ ಆನಂದ್ ನ್ಯಾಮಗೌಡ, ಬಿಜೆಪಿಯಿಂದ ಶ್ರೀಕಾಂತ್ ಕುಲಕರ್ಣಿ ಫೈನಲ್ ಎನ್ನಲಾಗ್ತಿದೆ. ಸೊ ಮೂರು ಪಕ್ಷಗಳು ಒಲ್ಲದ ಮನಸ್ಸಿನಿಂದಲೇ ತಯಾರಿ ಮಾಡಿಕೊಳ್ತಿದ್ದು ಮಹಾಯುದ್ಧಕ್ಕೆ ಮುನ್ನ ಇನ್ನೊಂದು ಮಿನಿ ಸಮರದಂತೆ ಭಾಸವಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಪಕ್ಷಗಳಿಗಿದು ಜಿದ್ದಾಜಿದ್ದಿ ಹೌದೋ ಅಲ್ಲೋ ಬೇರೆ ಮಾತು, ಆದ್ರೆ ಎರಡು ಪ್ರಬಲ ಫ್ಯಾಮಿಲಿಗಳಿಗಂತೂ ಇದು ಬಿಗ್ ಫೈಟ್. ಒಂದ್ ಕಡೆ ಮಾಜಿ ಪ್ರಧಾನಿ ದೇವೇಗೌಡರಿಗೆ ರಾಮನಗರ ಮಂಡ್ಯ ಪ್ರತಿಷ್ಠೆ, ಆದ್ರೆ ಇಲ್ಲಿ ಗೌಡರ ಫ್ಯಾಮಿಲಿ ಯಾವ ರೀತಿಯಾಗಿ ರಾಜಕೀಯದಲ್ಲಿ ಪ್ರಮುಖವಾಗಿ ಎರಡು ಚುನಾವಣೆ ಅಂದ್ರೆ ಎಚ್ ಡಿ ದೇವೇಗೌಡರು ಮಾಜಿ ಪ್ರಧಾನಿ ಇದರ ನೇತೃತ್ವ ವಹಿಸಿದ್ರೆ ಎಚ್ ಡಿ ರೇವಣ್ಣ, ಎಚ್ ಡಿ ಕುಮಾರಸ್ವಾಮಿ ಮಂಡ್ಯ ಮತ್ತು ರಾಮನಗರ ಪ್ರತಿಷ್ಠೆಯಾಗಿದೆ. ಇವ್ರ ಫ್ಯಾಮಿಲಿಯಲ್ಲಿ ಯಾರು ಬೇಕಾದ್ರೂ ಕಣಕ್ಕೆ ಇಳಿತಾರೆ ಅಂತ ಮಾತು ಶುರುವಾಗಿದೆ. ಒಂದ್ ಕಡೆ ಭವಾನಿ ರೇವಣ್ಣ, ಹಾಗೆ ಎಚ್ ಡಿ ರೇವಣ್ಣ, ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣರು ಕೂಡ ಎಲ್ಲಿ ನಿಲ್ಲಿಸಬೇಕು ಅನ್ನೋದು ಕೂಡ ಫ್ಯಾಮಿಲಿ ಚರ್ಚೆ ಆಗ್ತದೆ. ಇನ್ನೊಂದು ಕಡೆ ಅನಿತಾ ಕುಮಾರಸ್ವಾಮಿ ರಾಮನಗರದ ನಿಲ್ಲಿಸಬೇಕು ಅಂತ ಚರ್ಚೆ ಆಗ್ತದೆ, ಅಂತಿಮ ಆಗಿಲ್ಲ. ಆದರೂ ಕೂಡ ಕೊನೆಗಳಿಗೆ ಅನಿತಾ ಕುಮಾರಸ್ವಾಮಿ ನಿಲ್ಬೋದು, ಯಾಕಂದ್ರೆ ಎಚ್ ಡಿ ಕುಮಾರಸ್ವಾಮಿ ರಾಜೀನಾಮೆಯಿಂದ ತೆರೋದಂತ ಸ್ಥಾನ. ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮಂಡ್ಯದಿಂದ ಕಣಕ್ಕಿಳಿಸಬೇಕಂತ ಜೆಡಿಎಸ್ನ ಏನು ಫ್ಯಾಮಿಲಿಯಲ್ಲಿ ಇರತಕ್ಕಂತ ಒಂದು ದೊಡ್ಡ ನಿರ್ಣಯದಲ್ಲಿ ಚರ್ಚೆ ಆಗ್ತದೆ, ಅದು ಅಂತಿಮ ಆಗಿಲ್ಲ. ಸೊ ಇಲ್ಲಿ ಇಡೀ ಕುಟುಂಬ ಬರ್ತಕ್ಕಂಥದ್ದು ಮಂಡ್ಯ ಅಂತಂದ್ರೆ ಡಿ ಸಿ ತಮ್ಮಣ್ಣ ಬೀಗರಾಗ್ತಾರೆ, ಹಾಗೆ ದೇವೇಗೌಡರು, ಎಚ್ ಡಿ ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಕೂಡ ಮಂಡ್ಯ ಜಿಲ್ಲಾ ಏನು ಲೋಕಸಭಾ ವ್ಯಾಪ್ತಿಗೆ ಬರ್ತಕ್ಕಂಥ ಕೆ ಆರ್ ನಗರ ಬರ್ತಕ್ಕಂಥವ್ರು. ಹಾಗಾಗಿ ಇಡೀ ಈ ಎರಡು ಕ್ಷೇತ್ರ ಏನಿದೆ ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಈಗ ನಡೀತಾ ಇರತಕ್ಕಂಥ ಮಂಡ್ಯ ಉಪಚುನಾವಣೆ ಹಾಗೆ ರಾಮನಗರ ವಿಧಾನಸಭಾ ಉಪಚುನಾವಣೆ ಎರಡೂ ಕೂಡ ದೇವೇಗೌಡರ ಕುಟುಂಬದ ಒಂದು ಪ್ರತಿಷ್ಠೆಯ ಫೈಟ್. ಇನ್ನು ಬಳ್ಳಾರಿಗೆ ಹೋದ್ರೆ ಗಣಿನಾಡು ಬಳ್ಳಾರಿಯಲ್ಲೂ ಕೂಡ ಈ ಚುನಾವಣೆ ಬಿಜೆಪಿಯ ಮಾಜಿ ಸಚಿವ ಹಾಲಿ ಶಾಸಕ ಶ್ರೀರಾಮುಲು ಕುಟುಂಬದ ಪ್ರತಿಷ್ಠೆ. ಒಂದ್ ಕಡೆ ಜಯಶಾಂತ ಇದೇ ಕ್ಷೇತ್ರದ ಹಿಂದೆ ಗೆದ್ದಿದ್ರು, ಈಗ ಮಾಜಿ ಆಗಿದ್ದಾರೆ. ಹಾಗೇನೆ ಸಣ್ಣ ಫಕೀರಪ್ಪ ಇವರ ಭಾವ ಏನು ರಾಯಚೂರಿನಿಂದ ಸಂಸದರಾಗಿದ್ದರು, ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಸೋತಿದ್ದಾರೆ. ಸೊ ಇಲ್ಲಿ ಮೂರಲ್ಲಿ ಯಾರು ನಿಲ್ತಾರೆ ಅನ್ನುವಂಥದ್ದು. ಸೊ ಅದ್ರ ಜೊತೆಗೇ ಟಿ ಎಸ್ ಸುರೇಶ್ ಬಾಬು ಕಂಪ್ಲಿಯಿಂದ ಮೊನ್ನೆ ವಿಧಾನಸಭಾ ಚುನಾವಣೆ ಸೋತಿದ್ದಾರೆ, ಇದು ಶ್ರೀರಾಮುಲು ಅವರಿಗೆ ಸೋದರು ಅಳೆಯೇ ಆಗಬೇಕು. ಹಾಗಾಗಿ ಇಲ್ಲಿ ಶ್ರೀರಾಮುಲು ತೀರ್ಮಾನವೇ ಅಂತಿಮ ಆಗುತ್ತೆ. ಇಲ್ಲ ಅವ್ರ ಕುಟುಂಬದಲ್ಲಿ ಯಾರಾದ್ರೂ ಕಣಕ್ಕಿಳಿತಾರ, ಅಥವಾ ಶ್ರೀರಾಮುಲು ಜನಾರ್ದನ ರೆಡ್ಡಿ ಸೂಚಿಸುವಂಥ ಪರ್ಯಾಯ ಬಿಜೆಪಿಯ ಹೊಸ ಅಭ್ಯರ್ಥಿ ಅಥವಾ ಹೊಸ ಮುಖವನ್ನ ತಂದು ನಿಲ್ಲಿಸ್ತಾರ. ಇಲ್ಲಿ ಬಳ್ಳಾರಿ ಏನು ಅಖಾಡದಲ್ಲಿ ಶ್ರೀರಾಮುಲು ಕುಟುಂಬ ಅಂದ್ರೆ ಅದು ಜನಾರ್ದನ ರೆಡ್ಡಿ ಸೇರಿದಂತ ಕುಟುಂಬ ಅಂತಿಮ ತೀರ್ಮಾನ ಕೈಗೊಳ್ಳುತ್ತೆ, ಅದು ಹೈಕಮಾಂಡ್ ಕೂಡ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡುತ್ತೆ. ಹಾಗಾಗಿ ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರ ಫ್ಯಾಮಿಲಿಗೆ ಪ್ರತಿಷ್ಠೆ, ಮಂಡ್ಯ ರಾಮನಗರದಲ್ಲಿ ದೇವೇಗೌಡರ ಫ್ಯಾಮಿಲಿಗೆ ಪ್ರತಿಷ್ಠೆ. ಸೊ ಹಾಗಾದ್ರೆ ಫ್ಯಾಮಿಲಿಗೆ ಯಾಕೆ ಪ್ರತಿಷ್ಠೆ ಈ ಚುನಾವಣೆ, ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಜೊತೆ ಕಾಂಗ್ರೆಸ್ನ ವಕ್ತಾರದಂತ ಎಂ ಲಕ್ಷ್ಮಣರ ಹಾಗೆ ಬಿಜೆಪಿ ಹಿರಿಯಕರು ವಕ್ತಾರಂತ ಡಾಕ್ಟರ್ ವಾಮನಾಚಾರ್ಯ, ಹಾಗೆ ಜೆಡಿಎಸ್ನ ಹಿರಿಯಕರು ವಕ್ತಾರಂತ ಪ್ರಸಾದ್ ಗೌಡರ ಮೂರು ಕೂಡ ಸ್ವಾಗತ ಮಾಡ್ತಾರೆ. ನಾನು ಲಕ್ಷ್ಮಣ ಅವರೇ, ಮಂಡ್ಯ ಮತ್ತು ರಾಮನಗರದಲ್ಲಿ ನಿಮ್ಮ ದೋಸ್ತಿ ಆಗುತ್ತಾ ಆಗಲ್ಲ, ದೋಸ್ತಿ ಮೈತ್ರಿ ಇವೆರಡೂ ವಿಚಾರದಲ್ಲಿ ನಿಮ್ಮ ನಾಯಕರು ಬಹಳ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಾವು ಕೂಡ ಇಲ್ಲೇನೇ ಯಾರಿಗೂ ಕಾನೂನು ಪ್ರಕಾರ ಬರೆದು ಕೊಟ್ಟಿಲ್ಲ. ಮೈತ್ರಿ ಆಗಿರ್ಬೋದು, ಚಲರು ಸಮಯ ಒಂದು ಮಾತನ್ನು ಹೇಳಿದ್ರೆ ಹಿಂದೆ ನಮ್ಮ ಮಿದ ಏನು ಮೈತ್ರಿ ಇದೆ ಅದು ವಿಧಾನಸೌಧದಲ್ಲಿ ಮಾತ್ರ, ನಮಗೆ ಸ್ಥಳೀಯ ಮಟ್ಟದಲ್ಲಿ ಇಲ್ಲ. ಸೊ ಹಾಗೆ ರಾಮನಗರದಲ್ಲಿ ಬಂಡಾಯ ಇದೆ, ಅತೃಪ್ತಿ ಇದೆ, ಮಂಡ್ಯದಲ್ಲೂ ಕೂಡ ಅತೃಪ್ತಿ ಇದೆ. ಹಾಗಾದ್ರೆ ಇಲ್ಲಿ ದೇವೇಗೌಡರ ಫ್ಯಾಮಿಲಿಗೆ ಪ್ರತಿಷ್ಠೆ ಇದೆ. ಸೊ ಯಾವುದರ ತೀರ್ಮಾನ ಯಾವಾಗತ್ತೆ? ಇಲ್ಲ, ಒಂದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಅವರ ವೈಯಕ್ತಿಕವಾದ ಅಭಿಪ್ರಾಯವನ್ನು ತಗೊಂಡು ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯ ಅನ್ನುವಂಥದ್ದು ನಾವು ಹೇಳೋದು ಬೇಡ. ಚಲರೇ ಸಮಿತಿ ನಾನು
ಅವರವರ ವೈಯಕ್ತಿಕ ಅಭಿಪ್ರಾಯ. ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಹೈಕಮಾಂಡ್ ಏನ್ ತಗೊಳ್ತಾ ನಿರ್ಧಾರ ಅದಕ್ಕೆ ಎಲ್ಲರೂ ಭದ್ರಾಗಿರಬೇಕು. ಇಲ್ಲಿ ಒಂದು ನಾನು ವೆಲ್ಕಮ್ ಮಾಡ್ತೀನಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಗ ಮೂರು ಪಾರ್ಲಿಮೆಂಟ್ ಚುನಾವಣೆಗೆ ಚುನಾವಣೆ ನಮ್ಗೆ ಬೇಕಾಗಿಲ್ಲ ಅಂತ ಏನು ಬಿ ಜೆ ಪಿ ಅವರು ಹೇಳ್ತಾ ಇದ್ದಾರೆ. ನೀವು ಹೇಳಿದ್ರಿ, ನಿಮ್ಮ ನಾಯಕರು, ನಮ್ಮ ನಾಯಕರು ಹೇಳಿದ್ರು ಕೂಡ ಅದು ನಮಗೆ ವರದಾನವಾಗಿ ಪರಿಗಣಿಸುತ್ತೆ. ಪರಿಗಣಿಸುವ ರೀತಿಯಲ್ಲಿ ನಾವು ಮಾಡ್ಕೋತೀವಿ. ಅಲ್ಲ ಮೈ ಮೇಲೆ ಇಡೀ ಇಲ್ಲ ಇಲ್ಲ ಇಡೀ ಇಡೀ ದೇಶಾದ್ಯಂತ ಒಂದು ಮೆಸೇಜ್ ಹೋಗುವಂತ ಕೆಲಸ ಆಗುತ್ತೆ. ಮೂರು ಪಾರ್ಲಿಮೆಂಟ್ ಚುನಾವಣೆ ನವೆಂಬರ್ ಸಿಕ್ಸ್ ರಿಸಲ್ಟ್ ಬರುತ್ತಲ್ಲ ಮೂರು ಪಾರ್ಲಿಮೆಂಟ್ ಚುನಾವಣೆ, ದಿಸ್ ಇಸ್ ಗೋಯಿಂಗ್ ಟು ಬಿಕಮ್ ಮೂರು ಪಾರ್ಟಿ ಆತರ ಅಲ್ಲ, ಅದು ನಾವು ಬೇರೆ ರೀತಿ ಉಪಯೋಗಿಸ್ಕೊಳ್ಳುವಂತ ಕೆಲಸ ನಾವು ಮಾಡ್ತೀವಿ. ಇದು ಈ ಚುನಾವಣೆ ರಿಸಲ್ಟ್ ಆದ್ಮೇಲೆ ಐದು ಚುನಾವಣೆಯ ಐದು ರಾಜ್ಯದ ಚುನಾವಣೆ ಬರೋದು, ಅದಲ್ಲ ಅದಾದ್ಮೇಲೆ ಪಾರ್ಲಿಮೆಂಟ್ ಚುನಾವಣೆ. ಅಲ್ಲ ಅದನ್ನ ಒಂದು ಭಾಗ. ಎರಡನೇ ಭಾಗ ಬಹಳ ಸ್ಪಷ್ಟವಾಗಿದೆ, ಮೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಎರಡು ನಾವು, ಒಂದು ಜೆ ಡಿ ಎಸ್ ನವರು, ಅದೇ ರೀತಿ ಎರಡು ಅಸೆಂಬ್ಲಿ ಚುನಾವಣೆ ರಾಜೀನಾಮೆ ಕೊಟ್ಟಿದ್ದ ತೆರವಾಗಿರೋದು. ಅಲ್ಲ ಅದೇ ನಾವು ನಿಂತ್ಕೊಳ್ಳುವಂಥದ್ದು, ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ ಸಮ್ಮಿಶ್ರದಲ್ಲಿ ನಾವು ಚುನಾವಣೆಗೆ ಹೋಗುವಂತ ಕೆಲಸವನ್ನು ಮಾಡ್ತೀವಿ, ಮೂರು ಗೆಲ್ತೀವಿ. ಇದರಲ್ಲಿ ಬಹಳ ಸಿಂಪಲ್ ಸ್ಟಾಟಿಸ್ಟಿಕ್ಸ್. ಮೊನ್ನೆ 2018 ಜೂನ್ ಮೇನಲ್ಲಿ ಬಂದಂತ ರಿಸಲ್ಟ್ ನೀವು ಪರಿಗಣಿಸಿದ್ರೆ ಮಂಡ್ಯದಲ್ಲಿ 8-8 ಜೆ ಡಿ ಎಸ್ ತಗೊಂಡಿದ್ದಾರೆ, 7.5 ಲಕ್ಷ. ನನಗೆ ಮಂಡ್ಯದಲ್ಲಿ ಕಾಂಗ್ರೆಸ್ ನಾಯಕರು ಅದು ನರೇಂದ್ರ ಸ್ವಾಮಿ ಇರ್ಬೋದು, ಆಮೇಲೆ ಏನು ನಿಮ್ಮ ಮಾಜಿ ಸಚಿವರಾದಂತ ಚಲುವರಾಯ ಸ್ವಾಮಿ ಇರ್ಬೋದು, ಯಾವುದೇ ನಾಯಕರು ವಿರೋಧ ಮಾಡಿದ್ರು ಕೂಡ ಅಲ್ಲ ಅವರು ಫ್ಯಾಮಿಲಿ ಬಿಟ್ಕೊಡ್ತೀರಿ ಸೀಟ್. ಅಲ್ಲೋ ಚಲುವರಾಯ ಸ್ವಾಮಿ ಅವರು ಅವರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ, ನಾವೆಲ್ಲೂ ಬರ್ಕೊಟ್ಟಿಲ್ಲ, ರೂಲ್ ಇದೆಯಾ ಕಾನೂನು ಇದೆಯಾ ಅಂತ. ಕಾನೂನು ಅಲ್ಲ ಇದು, ಸಮ್ಮಿಶ್ರ ಸರ್ಕಾರ ಇಬ್ಬರು ಹೊಂದಾಣಿಕೆಯಲ್ಲಿ ಸರ್ಕಾರವನ್ನು ರಚನೆ ಮಾಡಿ ಮುಂದಿನ ದಿನಗಳಲ್ಲಿ MP ಚುನಾವಣೆ ನಾವು ಎದುರಿಸುವಂಥದ್ದು ಬಹಳ ಪ್ರಮುಖವಾದಂತ ಪಾತ್ರ ಅದು. ಅದ್ರ ಅದರ ಹಿನ್ನೆಲೆಯಲ್ಲಿ ನಾವು ಸಮ್ಮಿಶ್ರ ಸರ್ಕಾರ ಈ ರಚನೆ ಮಾಡಿರುವಂಥದ್ದು ವಿ ವಾಂಟ್ ಟು ಕೀಪ್ ಬಿಜೆಪಿ. ಬಹಳ ಸ್ಪಷ್ಟವಾಗಿದೆ ಇದರಲ್ಲಿ, ಮತ್ತೆ ನಾವು ಇನ್ ಬಿಟ್ವೀನ್ ಲೈನ್ ರೀಡ್ ಮಾಡುವಂತ ಕೆಲಸವನ್ನು. ಇದು ಯಾವ ಕಾರಣಕ್ಕೂ ಜೆ ಡಿ ಎಸ್ ಮಂಡ್ಯದಿಂದ ಸ್ಪರ್ಧೆ ಮಾಡುತ್ತೆ ಮಂಡ್ಯ, ನಾನು ಪಾರ್ಲಿಮೆಂಟ್ ಹೇಳ್ತಾ ಇದ್ದೆ, ರಾಮನಗರ ಜೆಡಿಎಸ್ ಬಿಟ್ಕೊಡುವಂತ ಕೆಲಸವನ್ನು ಮಾಡಬೇಕಾಗುತ್ತೆ. ಜಮಖಂಡಿಲ್ ನಾವು ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡ್ತೀವಿ, ಮತ್ತೆ ಎರಡು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು ಶಿವಮೊಗ್ಗ ಮತ್ತೆ ಬಳ್ಳಾರಿ ಎರಡು ಕ್ಷೇತ್ರ ನಾವು ಗೆಲ್ಲುವಂತ ಕೆಲಸ ಮಾಡ್ತೀವಿ. ಮೂರು ಪಾರ್ಲಿಮೆಂಟ್ ಸೆಗ್ಮೆಂಟ್ ತಗೊಂಡು ಕೂಡ ಮೂರು ಪಾರ್ಲಿಮೆಂಟ್ ಸೆಗ್ಮೆಂಟ್ ಅಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಸ್ಪಷ್ಟವಾಗಿದೆ. ಅದು ಫ್ಯಾಮಿಲಿ ಪಾಲಿಟಿಕ್ಸ್ ಓನ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ನಮ್ಮಲ್ಲಿಲ್ಲ, ನಮ್ಮಲ್ಲಿಲ್ಲ ಕಾಂಗ್ರೆಸ್ ಅಲ್ಲಿ ಪಾಲಿಟಿಕ್ಸ್ ಇಲ್ಲ. ಫ್ಯಾಮಿಲಿನೇ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲ, ಅಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಬರುತ್ತೆ. ಅಲ್ಲಿ ಕಾಂಗ್ರೆಸ್ ದುಡಿದವರಲ್ಲ 34 ವರ್ಷ, ಅವರು ತಂದೆ ಅವ್ರು ತೀರ ಹೋಗಿದ್ದಾರೆ, ಅವ್ರು ಒಳ್ಳೆ ನಾಯಕರು, ಅದ್ರಾಗ ಎರಡು ಮಾತಿಲ್ಲ. ಅಲ್ಲ ಅದು ಪ್ರೆಸಿಡೆಂಟ್ ಬಂದಿರುವಂತಹ ಬಳ್ಳಾರಿ ವಿಚಾರ ಬಂದಾಗ ಬಳ್ಳಾರಿ ಒಂದು ಕಾಲದಲ್ಲಿ ನಿಮ್ ಭದ್ರಕೋಟೆ ಆಗಿತ್ತು, ಶ್ರೀರಾಮುಲು ರಾಜೀನಾಮೆ ಕೊಟ್ಟರು, ಶ್ರೀರಾಮುಲು ರಾಜೀನಾಮೆಯಿಂದ ತೆರವಾಯಿತು, ಅದಾದ ನಂತರ ವಿಧಾನಸಭಾ ಚುನಾವಣೆ ಇತ್ತು, ಕಾಂಗ್ರೆಸ್ ಹೋಲ್ಡ್ ಬಂದಿದೆ. ಸೊ ಈಗಲೂ ಕೂಡ ಶ್ರೀರಾಮುಲು ಹೇಳಿದಂಥವ್ರು ಟಿಕೆಟ್ ಕೊಡುತ್ತಾ, ಹೊಸಬರು ಕೊಡ್ತಾರೆ, ಯಾಕೆ ಫ್ಯಾಮಿಲಿ ಪಾಲಿಟಿಕ್ಸ್ ಯಾಕೆ ನೀವು ಅದನ್ನು ಆಯ್ಕೆ ಆಗುತ್ತೆ ಅಂತ. ಹಂಗೇನು ಆಗದೆ ಇದ್ರೂ ಕೂಡ ಶ್ರೀರಾಮುಲು ಅಲ್ಲಿಂದ ಆರಿಸಿ ಬಂದಂಥ ಪಾರ್ಲಿಮೆಂಟ್ ಮೆಂಬರು ಮತ್ತು ಬಹಳಷ್ಟು ವರ್ಷಗಳಿಂದ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು. ಹೀಗಾಗಿ ಬಳ್ಳಾರಿಯಲ್ಲಿ ಕ್ಯಾಂಡಿಡೇಟ್ ಕೊಡುವಾಗ ಶ್ರೀರಾಮುಲು ಅವರು ಮತ್ತು ಪಾರ್ಟಿ ಎಲ್ಲರ ಜೊತೆ ಸೇರಿಕೊಂಡೇ ಒಂದು ನಿರ್ಣಯವನ್ನು ತಗೊಳ್ತಾರೆ, ಮತ್ತು ಅದೇ ಪ್ರಕಾರ ಈಗ ಶಿವಮೊಗ್ಗದಲ್ಲಿನೂ ನಿರ್ಣಯ ತಗೊಂಡಾಗಿದೆ. ಹೀಗೆ ಎರಡೂ ಭಾಗಗಳಲ್ಲಿ ನಾವು ಯಾರನ್ನ ಕ್ಯಾಂಡಿಡೇಟ್ ಹಾಕಬೇಕು ಅನ್ನೋದನ್ನು ತೀರ್ಮಾನ ಮಾಡಿದ್ದಾವೆ. ಇಲ್ಲ, ಪಾರ್ಟಿನೇ ತೀರ್ಮಾನ ವಿತ್ ಪಾರ್ಟಿ, ಎಸ್ ಪಾರ್ಟಿ ಇದ್ದೇ ಇರುತ್ತೆ. ಪೂರಾ ಪಾರ್ಟಿ ಅಂದ್ಬಿಟ್ಟು ನಮ್ಮಷ್ಟಕ್ಕೆ ನಾವು ಮಾಡ್ಕೊಂಡು ಹೋಗ್ತೇವೆ ಅನ್ನೋದಕ್ಕೆ ನಮ್ಮದೇನು ಜನತಾದಳ ಅಲ್ಲ, ಇದು ರಾಷ್ಟ್ರೀಯ ಪಕ್ಷ ಇರೋದ್ರಿಂದ ಒಂದಿಷ್ಟು ನಿರ್ಣಯಗಳನ್ನು ಪಾರ್ಟಿ ಸೇರಿಕೊಂಡೇ ಮಾಡಬೇಕಾಗತ್ತೆ, ಅಷ್ಟು ನಾವು ಮಾಡಿದ್ದೇವೆ. ಅಲ್ಲಿ ಇನ್ನು ಅಸೆಂಬ್ಲಿಯಲ್ಲಿ ಗೆದ್ದುಬಿಟ್ಟಿದೆ ಅಂತೇಳಿ ಪಾರ್ಲಿಮೆಂಟ್ನಲ್ಲಿ ಗೆದ್ದೇ ಗೆಲ್ಲತ್ತೆ ಅನ್ನೋದು ಎಲ್ಲ ಕಡೆಗೂ ಏನು ನಿಜ ಆಗಲ್ಲ. ನಿಮಗೆ ನೆನಪಿರ್ಬೋದು, ಹೋದ ಸಲ ಚುನಾವಣೆ ಆದಾಗ ಕೂಡ ಪಾರ್ಲಿಮೆಂಟ್ ಚುನಾವಣೆ ಆಗಿ ಒಂದೇ ವರ್ಷದ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದು ಬಹುಮತದಲ್ಲಿ ಬಂದಂತಹದ್ರಲ್ಲಿ ಕೂಡ ಬಂದು ಒಂದೇ ವರ್ಷದ ನಂತರ ನಡೆದಂತ ಇಲೆಕ್ಷನ್ ಕೂಡ ಬಿಜೆಪಿ ಕರ್ನಾಟಕದಲ್ಲಿ 17 ಸೀಟ್ಗಳನ್ನು 2/3 ಮೆಜಾರಿಟಿಯಿಂದ ಕರ್ನಾಟಕದಲ್ಲಿ ಮತ್ತೊಂದು ಸಲ ಆರಿಸಿ ಬಂತು. ಅಂದರೆ ಜನರು ನೋಡುವಾಗ ಪಾರ್ಲಿಮೆಂಟನ್ನು ಒಂದು ಬೇರೆ ದೃಷ್ಟಿಯಲ್ಲಿ ನೋಡೇ ನೋಡ್ತಾರೆ. ಆದರೆ ಈಗ ಇದು ಬೈ ಇಲೆಕ್ಷನ್ನಲ್ಲಿ ಆ ಥರ ಒಂದು ಸಪ್ರೇಟ್ ಇಲೆಕ್ಷನನ್ನು ನೋಡ್ತಾರೋ ಇಲ್ಲೋ ಅನ್ನೋದು ಬೇರೆ ಬೇರೆ ಕಡೆ ಬೇರೆ ಉದಾಹರಣೆ ಆಗಿದೆ. ಉತ್ತರ ಪ್ರದೇಶದಲ್ಲಿ ನೀವು ನೋಡಿರ್ಬೋದು, ಜನರಲ್ ಇಲೆಕ್ಷನ್ನಲ್ಲಿ ನಮಗೆ ಕೊಟ್ಟಂತ ಸೀಟ್ಗಳನ್ನು ನಾವು ಸೋತ್ವಿ, 12 ಸೀಟ್ ಸೋತಿದ್ರಿ. ಹೀಗೆ ಯಾಕಾಗತ್ತೆ ಅಂದ್ರೆ ಸ್ಥಾನೀಯ ರಾಜಕೀಯ ಭಯ, ಶ್ರೀರಾಮುಲು ಫ್ಯಾಮಿಲಿಗೆ ಭಯ ಇದೆ ಬಳ್ಳಾರಿಲಿ ಇಲ್ಲಕ್ಕೆ, ಅವರು ಆ ಹಿಡಿತ ಕಳ್ಕೊಂಡಿದ್ದಾರೆ. ಅಸೆಂಬ್ಲಿಯಲ್ಲಿ ಕೂಡ ಸಣ್ಣ ಪಕ್ಕೀರಪ್ಪ ಸೋತರು, ಜೆ ಸಾಧ ಹಿಂದೆ ಸೋತ್ ಚುನಾವಣೆ ಸೋತರು,
ಸುರೇಶ್ ಬಾಬು ಸೋತಿದ್ದಾರೆ, ಆರ್ ಕಾಂಗ್ರೆಸ್ ಗೆದ್ದಿದ್ದಾರೆ, ಎರಡು ಬಿಜೆಪಿ ಸಿದ್ದರಾಮಯ್ಯ ಫ್ಯಾಮಿಲಿಗೆ, ಇನ್ಕ್ಲೂಡಿಂಗ್ ಜನಾರ್ದನ ರೆಡ್ಡಿ ಸೇರಿ ಅವ್ರ ಫ್ಯಾಮಿಲಿ ಅಂತ ಕರಿತೀನಿ ಅಂದ್ರೆ ಆ ಫ್ಯಾಮಿಲಿಗೆ ಸೋಮಶೇಖರ ರೆಡ್ಡಿ ಸೇರದಂತೆ ರಿಪಬ್ಲಿಕ್ ಭಯ ಇದೆ ಚುನಾವಣೆ ಯಾಕಪ್ಪ ಸಹವಾಸ ಯಾರಿಗಾದ್ರೂ ಕೊಡ್ಬೇಕು ಅಂತ. ಸೊ ಬಿಜೆಪಿ ಜೊತೆ ಡಿಸೈಡ್ ಮಾಡತ್ತಾ ಅಥವಾ ಶ್ರೀರಾಮುಲು ಫ್ಯಾಮಿಲಿ ಡಿಸೈಡ್ ಮಾಡುತ್ತೆ? ಇಬ್ರು ಸೇರೇ ಡಿಸೈಡ್ ಮಾಡ್ತೇವೆ. ಅವ್ರ ಫ್ಯಾಮಿಲಿಯವರು ಯಾರು ನಮಗೆ ಟಿಕೆಟ್ ಬೇಡ ಅಂದಿಲ್ಲ. ಹಾಗೆ ನೋಡಿದ್ರೆ ಅವ್ರ ಫ್ಯಾಮಿಲಿಯವರು ಎಲ್ಲರೂ ಹೇಳಿದ್ದಾರೆ ನಮ್ಗೆ ಯಾರಿಗೆ ಕೊಟ್ಟರು ನಾವು ನಿಲ್ತೇವೆ ಮತ್ತು ಗೆದ್ದು ಬರ್ತೇವೆ ಅಂತ. ಹೀಗಿರೋದ್ರಿಂದ ಫ್ಯಾಮಿಲಿ ಸುಪ್ರೀಂ ಆಗಿದೆ ಬಳ್ಳಾರಿಯಲ್ಲಿ. ಇಲ್ಲ ಸುಪ್ರೀಂ ಆಗಿಲ್ಲ, ಪಾರ್ಟಿ ಅನ್ನೋದು ಇದ್ದೇ ಇರುತ್ತೆ. ಬಳ್ಳಾರಿಯಲ್ಲಿ ಬಿಜೆಪಿ ಜೀರೋ ಆಯ್ತು. ಅದನ್ನು ರಾಮುಲು ಅವರು ಈ ಸಲ ಹೇಳಿದ್ದಾರೆ. ಯಾವಾಗಲೂ ಹಾಗೆ ನೋಡಿದ್ರೆ ಶಿವಮೊಗ್ಗದಲ್ಲಿ ಯಾವ್ದೋ ಒಂದು ಮೀಟಿಂಗ್ ಅಲ್ಲಿ ಅನೌನ್ಸ್ ಮಾಡ್ಬಿಡ್ತಾರೆ. ಜೀರೋ ಕಂಟಿನಲ್ಲೂ ಅನೌನ್ಸ್ ಆಗಿಲ್ಲ, ಮೀಟಿಂಗ್ ಆಗಿಲ್ಲ. ಈ ವಿಚಾರದಲ್ಲಿ ಅವರ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಲಕ್ಷ್ಮಣ್ ಅವರು ಮಾತಾಡ್ತೇನೆ. ನಾನು ಜೆಡಿಎಸ್ ಕಮಿಟ್ ಜೆಡಿಎಸ್ ನ ನಾನು ನೇರವಾಗಿ ಕೇಳ್ತಾ ಇದ್ದೀನಿ. ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ, ಚಲುವರಾಯ ಸ್ವಾಮಿ ನಿಮ್ಮ ಹಿಂದಿನ ನಾಯಕರು, ಈ ಕಾಂಗ್ರೆಸ್ ನಲ್ಲಿ ನಾಯಕರಿದ್ದಾರೆ, ಬಾಲಕೃಷ್ಣ ಮಾಗಡಿ ಬಾಲಕೃಷ್ಣ, ಸಿ ಎಂ ಲಿಂಗಪ್ಪ ಕಾಂಗ್ರೆಸ್ ಎಂ ಎಲ್ ಸಿ, ಅವ್ರ ಮಗ ಹೇಳ್ತಾರೆ ನಾನು ಹೊರಗಡೆ ಹೋಗಕ್ಕೆ ನೋಡಪ್ಪ ನೀನು ಸ್ವಾಭಿಮಾನಕ್ಕೆ ತಕ್ಕಿ ಆದ್ರೆ ಹೋಗ್ಬೋದು ಅಂತ. ಇನ್ನೊಬ್ಬ ಹಿಂದೆ ಕಾಂಗ್ರೆಸ್ನ ಗೆದ್ದಂತ ಒಬ್ಬ ಮುಸ್ಲಿಂ ಅಭ್ಯರ್ಥಿ ಕೂಡ ಅತೃಪ್ತಿ ಇದೆ. ಈಗ ರಾಮನಗರದಲ್ಲಿ ಒಂಥರದ್ದು ಕಾಂಗ್ರೆಸ್ನಲ್ಲಿ ವಿರೋಧ ಇದೆ, ಮಂಡ್ಯದಲ್ಲಿ ಕಾಂಗ್ರೆಸ್ನವ್ರದ್ದು ವಿರೋಧ ಇದೆ. ಅವರು ನಿಮ್ಮನ್ನು ಸೋಲಿಸ್ತಿರೋ ಶಕ್ತಿ ಇಲ್ಲದೆ ಇರ್ಬೋದು, ಆದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಮೈತ್ರಿ ಸರಿ ಇಲ್ಲ ಅಂತ ಮೆಸೇಜ್ ಹೋಗ್ತಾ ಇದೆ. ಈಗ ಬೈ ಎಲೆಕ್ಷನ್ ಎರಡು ಕಡೆ, ಒಂದು ಮಂಡ್ಯ ಮತ್ತು ರಾಮನಗರ, ಅದು ಸರಿ ಮಾಡಿಸ್ಕೋತೀರ? ಇಲ್ಲ, ನಾವು ನೋಡಿ ಎಲ್ಲ ರೀತಿಯಲ್ಲೂ ಸರಿಯಾಗಿ ಹೋಗೋದಕ್ಕೆ ಪ್ರಯತ್ನಗಳಿದ್ದೇ ಇದೆ. ಎಲ್ಲ ನಾಯಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಚುನಾವಣೆಗೆ ಹೋಗಬೇಕಾಗತ್ತೆ. ಹೋಗಬೇಕಾದಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಅಪಸ್ವರಗಳೇನಿದ್ದಾವೆ ಅವ್ರಗಳಿಗೂ ತಿಳುವಳಿಕೆಯನ್ನು ಮೂಡಿಸ್ಬೇಕಾಗತ್ತೆ. ಕಾಂಗ್ರೆಸ್ ಪಕ್ಷದ ಏನು ಉನ್ನತ ಮುಖಂಡರುಗಳು ಅವರಿಗೆ ತಿಳಿವಳಿಕೆ ಹೇಳಬೇಕಾಗತ್ತೆ. ಯಾಕೆಂದರೆ ಇವತ್ತು ನಾವು ಸಮ್ಮಿಶ್ರ ಸರ್ಕಾರದಲ್ಲಿ ಹೋಗ್ತಾ ಇರೋದು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಗೆ ಮುಗಿಸ್ಬಿಡ್ತೀರಿ. 2019 ಚುನಾವಣೆಗೆ ನಾವು ಒಟ್ಟಿಗೆ ಹೋಗಬೇಕಾಗಿದೆ. ಇದರಿಂದ ನಾವು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳೇನಿದೆ ಅವನ್ನೆಲ್ಲ ಒಂದು ಕಡೆಗೆ ಇಟ್ಟುಬಿಟ್ಟು ಹೋರಾಟ ಮಾಡಬೇಕಾಗತ್ತೆ. ನಾವು ಮಾಡಬಾರದನ್ನೆಲ್ಲ ಮಾಡಿ ನಮ್ಮದೇ ಸರಿ ಅಂತ ಹೇಳಕ್ಕೆ ನಮ್ದೇನು ಬಿ ಜೆ ಪಿ ಪಕ್ಷ ಅಲ್ಲ, ನಮ್ಮದು ಜೆ ಡಿ ಎಸ್ ಪಕ್ಷ. ಯಾ ಗೊತ್ತಾಯ್ತಲ್ಲ ಅವ್ರು ಹೇಳಿದಕ್ಕೆ ನಾನು ಮಾಡಬಾರ್ದು ಅಲ್ಲಲ್ಲ ಮಾಡಬಾರ್ದು ಏನೇನು ಮಾಡಿದ್ದಾರೆ ಅಂದ್ರೆ ಏನೇನು ಮಾಡ್ತೀವಿ ಮಾಡಬಾರ್ದು ಮಾಡಿ ಮೈತ್ರಿ ಮಾಡ್ಕೊಂಡಿರೋದು ಇಲ್ಲಲ್ಲ ಕೇಳಿ ಹೇಳ್ತೀನಿ. ಏನೇನು ಮಾಡಕ್ ಆಗದಲ್ಲ ಇವಾಗ ನಾಲ್ಕೂವರೆ ವರ್ಷಗಳ ಕಾಲ ಏನೇನ್ ಮಾಡ್ತೀವಿ ಅಂತ ಹೇಳಿದ್ರು ಒಂದನ್ನೂ ಮಾಡಿಲ್ಲ ಬರೀ ಬಣ್ಣದ ಮಾತುಗಳಿಂದ ನನ್ನ ಉದ್ದೇಶ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. ನಾಲ್ಕೂವರೆ ವರ್ಷಗಳ ಕಾಲ ಹೊಡೆದಾಕದೇ ನನ್ನ ಉದ್ದೇಶ ಅಂತ ದೇವೇಗೌಡ ಕುಮಾರ್ ಅಲ್ಲ ನಾಲ್ಕೂವರೆ ವರ್ಷಗಳ ಬಣ್ಣದ ಮಾತುಗಳನ್ನ ಆಡಿ 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 ಜನಗಳಿಗೆ ಕಾಲ ಪೂರೈಸ್ಬಿಟ್ರಿ. ಆದ್ರಿಂದ ನಾವು ಹೇಳಿದಂತ ನಡೆಯುವಂತವರು ಜೆ ಡಿ ಎಸ್ ಪಕ್ಷದವರು, ಬಿಜೆಪಿ ಪಕ್ಷದವ್ರ ತರ ಏನು. ಸೊ ಒಂದಂತೂ ಸ್ಪಷ್ಟವಾಗಿ ಒಪ್ಕೊಳ್ಬೇಕು ಪ್ರಸಾದ್ ಗೌಡ್ರೆ, ಕಾಂಗ್ರೆಸ್ ನಲ್ಲಿ ನಿಮಗೆ ಸೀಟ್ ಬಿಟ್ಕೊಡೋದ್ರ ಬಗ್ಗೆ ವಿರೋಧ ಇದೆ. ಅವ್ರ ಶಕ್ತಿ ದೊಡ್ಡದಾ ಕಮ್ಮಿ ಅನ್ನೋದು ಬೇರೆ ವಿಚಾರ. ಸೊ ಅಸಮಾಧಾನ ಇದೆ, ಮೈತ್ರಿಯಲ್ಲಿ ಅಪಸ್ವರ ಇದೆ ಲೋಕಸಭೆ ಅಲ್ಲ ಅಪಸ್ವರ ಇದೆ ಇದ್ರೂ ಇದೆಯೋ ಇಲ್ವೋ. ಕಾರ್ಯಕರ್ತರು ಇರ್ಬೇಕಾ ಇರಬಾರ್ದ, ಫೈಟ್ ಮಾಡ್ಬೇಕಾ ಮಾಡಬಾರ್ದ, ನೀವ್ ವಿಧಾನಸೌಧ ಮಾಡ್ಕೊಳ್ಳಿ ಸ್ವಾಮಿ, ನಮ್ಮ ಎಲೆಕ್ಷನ್ ನಮ್ಗೆ ಮಾಡ್ಕೊಳಕ್ ಬಿಡಿ ಅಂತ ಕೇಳ್ತಾ ಇದಾರೆ. ಬಿಜೆಪಿ ಹೋಗಕ್ ರೆಡಿ ಆಗಿದ್ದಾರೆ ಸಿಂಹಲಿಂಗಪ್ಪನ ಮಗ. ವಿಧಾನಸೌಧಕ್ಕೆ ಮಾಡ್ಕೊಂಡ್ರು ಉದ್ದೇಶನೇ ಪಾರ್ಲಿಮೆಂಟ್ ಚುನಾವಣೆಗೆ ನಾವು ಫೇಸ್ ಮಾಡ್ತೀವಿ. ನಿಮ್ಮ ನಾಯಕರಿಗೆ ಬುದ್ಧಿ ಇಲ್ಲ, ಪಾರ್ಲಿಮೆಂಟ್ ಚುನಾವಣೆ ಒಟ್ಟಾರೆ ಮಾತುಗಳು, ಈ ಮಾತುಗಳನ್ನ ನೀವು ಯಾವತ್ತೂ ರಾತ್ರೋ ರಾತ್ರಿ ಜೆ ಡಿ ಎಸ್ ಜೊತೆಗೆ ಸೇರಿ ಸರ್ಕಾರ ರಚನೆ ಮಾಡಿದ್ರೆ ಅವಾಗಿಂದ ಈಗಿನವರೆಗೂ ಕೂಡ ನೀವು ಹೇಳ್ತಾನೆ ಇದ್ರಿ. ಇದನ್ನ ನಿಮ್ ನಾಯಕರಿಗೆ ಅರ್ಥ ಆಗಿಲ್ಲ ಅಂದ್ರೆ ಅವ್ರಿಗೆ ಮೈತ್ರಿ ಒಪ್ಪಿಲ್ಲ ಅಂತ ಅರ್ಥ. ಲಕ್ಷ್ಮಣ್ ಅವರೇ, ಒಂದು ಮೈತ್ರಿ ಅಂದ ತಕ್ಷಣನೇ ಅದು ವಿಧಾನಸೌಧದಿಂದ ನಿಮ್ಮ ಗ್ರಾಮ ಮಟ್ಟದ ಕಾರ್ಯಕರ್ತರಿಗೆ ಒಂದು ಕ್ಲಾರಿಟಿ ಬರಬೇಕು. ನಾನು ಹೇಳ್ತೇನೆ ಕ್ಲಾರಿಟಿ ಬರೋಕ್ಕೆ ಇನ್ನೂ ಟೈಮ್ ತೊಳುತ್ತೆ, ಇನ್ನು ನಾಲ್ಕೂವರೆ ತಿಂಗಳೇ ಸಾಲಲ್ಲ. ಕೆಲವು ಸಲ ಮೂರು ವರ್ಷ ನಾಲ್ಕು ವರ್ಷ ಆದಾಗಲೂ ಕೂಡ ಮೈತ್ರಿಗಳ ಅದರ ಧರ್ಮನೇ ಅರ್ಥ ಆಗಿರಲಿಲ್ಲ. ಬಿ ಜೆ ಪಿ ಜೆ ಡಿ ಎಸ್ ನೋಡಿವೆ ಅಲ್ಲೂ ಕೂಡ ಸಮಸ್ಯೆ ಆಯಿತು. ಆದರೆ ಈಗ ನಾನು ಹೇಳ್ತಿರೋದು ದೊಡ್ಡ ದೊಡ್ಡ ನಾಯಕರುಗಳಿಗೆ, ಈ ಶಿವಮೊಗ್ಗದಲ್ಲಿ ಕಾಗೋಡು ತಿಮ್ಮಪ್ಪ ಹೇಳ್ತಾರೆ, ಕಿಮ್ಮನೆ ರತ್ನಾಕರ್ ಹೇಳ್ತಾರೆ ನಮ್ಮ ಬೇಸ್ ಇರೋದಿಲ್ಲ, ನಾವು ಸೋತಿರ್ಬೋದು ಹಂಗಂತೇಳ್ಬಿಟ್ಟು ನಮಗೆ ಪಾರ್ಲಿಮೆಂಟ್ ಅಂತ ಬಂದಾಗ ನಮ್ಮ ಬೇಸ್ ದೊಡ್ಡದಿರುತ್ತೆ, ವೋಟ್ ಶೇರ್ ಜಾಸ್ತಿ ಇರೋದು ಬಿ ಜೆ ಪಿ ಫೈಟ್ ಮಾಡೋಕ್ಕೆ, ನಮಗೆ ಬಿಟ್ಕೊಡಿ ಅಂತ ಹೇಳ್ತಾರೆ. ಮಂಡ್ಯದಲ್ಲಿ ಹೇಳ್ತಾರೆ, ಮಂಡ್ಯ ಈಗ ಡಾಕ್ಟರ್ ಹೇಳಿದ್ರು ಹೌದು ಸಿದ್ದರಾಮಯ್ಯ ನೇತೃತ್ವದಲ್ಲಿ 121 ಸೀಟ್ ಗೆದ್ದರೆ ಅಸೆಂಬ್ಲಿಯಲ್ಲಿ, ಬಟ್ ನೆಕ್ಸ್ಟ್ ಪಾರ್ಲಿಮೆಂಟಲ್ಲಿ ಜೆ ಡಿ ಎಸ್ ಜಾಸ್ತಿ ಗೆದ್ದಲ್ವಾ. ನೀವು ಪಾರ್ಲಿಮೆಂಟ್ ಎಲೆಕ್ಷನ್ ಅಸೆಂಬ್ಲಿ ಜಿಲ್ಲಾ ಪಂಚಾಯತಿ ಆಧಾರದ ಮೇಲೆ ನೋಡೋಕ್ಕಾಗಲ್ಲ, ಆದರೆ ವೋಟ್ ಬೇಸೇ ಬೇರೆ, ಅದರ ಇಶ್ಯೂಸ್ ಬೇರೆ. ಸೊ ಕಾಂಗ್ರೆಸ್ ಕೇಳ್ತಿರೋದು ನಾಯಕರು
ನಮ್ಮನ್ನು ಬಿಟ್ಟುಕೊಡ್ರಿ ಅಂತ. ನಾವು ಸೋತ ತಕ್ಷಣ ಏನು ಜೆ ಡಿ ಎಸ್ ಗೆಲ್ಲುತ್ತಂತ. ಇಲ್ಲಿ ಸಮಸ್ಯೆ ಆಗಿರೋದು ಏನು ಅಂತಂದ್ರೆ, ನಾವು ಕೋಲಿಯೇಷನ್ ಮಾಡ್ಕೊಂಡ್ಬಿಟ್ಟಿದೀವಿ ಸರ್, ಇದೇ ಉದ್ದೇಶ, ಇದೇ ಉದ್ದೇಶಕ್ಕೋಸ್ಕರ ಪಾರ್ಲಿಮೆಂಟ್ ಚುನಾವಣೆ ಅಲ್ಲ, ಪಾರ್ಲಿಮೆಂಟ್ ಚುನಾವಣೆ ಫೇಸ್ ಮಾಡುವಂಥದ್ದಕ್ಕೆ ನಾವು ಕೋಲಿಯೇಷನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಮಾತ್ರ ಇದು ಸೀಮಿತವಾಗಿರುತ್ತೆ. ಲೋಕಲ್ ಬಾಡಿ ಚುನಾವಣೆ, ಪಂಚಾಯತ್ ಇರ್ಬೋದು, ಕಾರ್ಪೊರೇಷನ್ ಚುನಾವಣೆಗಳೆಲ್ಲ ಇಂಡಿವಿಜುವಲ್ ನಾವು ಫೈಟ್ ಮಾಡಿದ್ದೀವಿ. ಆ ಇಂಡಿವಿಜುವಲ್ ಅಧಿಕಾರ ಹಿಡಿಯುವಂಥದ್ದಕ್ಕೆ ಅದಕ್ಕೊಂದು ಸೂತ್ರವನ್ನು ರೆಡಿ ಮಾಡಿಟ್ಕೊಂಡಿದ್ದೀವಿ. ಪಾರ್ಲಿಮೆಂಟ್ ಚುನಾವಣೆಗೆ ಬಹಳ ಸ್ಪಷ್ಟವಾಗಿ ಒಂದು ಪಕ್ಷಕ್ಕೆ ಸೀಟ್ ಅನ್ನ ನೀವು ಬಿಟ್ಕೊಡ್ತಾ ಇಲ್ಲ, ಒಂದು ಫ್ಯಾಮಿಲಿ ಬಿಟ್ಕೊಡ್ತಾ ಇದ್ರೆ ಅನ್ನೋ ರೀತಿ ಅಭಿಪ್ರಾಯ ಕಾಂಗ್ರೆಸ್ ನಾಯಕರಲ್ಲಿದೆ. ರಾಮನಗರದಲ್ಲಿ ನೀವು ಅನಿತಾ ಕುಮಾರಸ್ವಾಮಿ ನಿಲ್ತಾರೋ, ಪ್ರಜ್ವಲ್ ರೇವಣ್ಣ ನಿಲ್ತಾರೋ, ನಿಖಿಲ್ ಕುಮಾರಸ್ವಾಮಿ ನಿಲ್ತಾರೋ, ಪ್ರಶ್ನೆ ಅಲ್ಲ. ಜೆಡಿಎಸ್ ಅಲ್ಲ ಮೈತ್ರಿ, ಫ್ಯಾಮಿಲಿ ಬಿಟ್ಕೊಡ್ತಾರೆ. ಮಂಡ್ಯ ಅಂತ ಬಂದಾಗ ಮಂಡ್ಯದ ನಾಯಕ ನಿಲ್ಲಲ್ಲ, ಅಲ್ಲಿ ಕುಮಾರಸ್ವಾಮಿ ಅವರ ಫ್ಯಾಮಿಲಿ ಅವರು ಯಾರೋ ಒಬ್ರು ಬಂದಿರ್ತಾರೆ, ಅದು ನೀವು ಫ್ಯಾಮಿಲಿ ಬಿಟ್ಕೊಡ್ತಾ ಇದ್ರೆ ಅನ್ನೋದ್ರ ಬಗ್ಗೆ ಅವ್ರ ಆಕ್ಷೇಪ ಇದೆ. ಇಲ್ಲ, ಕಾಂಗ್ರೆಸ್ ನಲ್ಲಿ ಫ್ಯಾಮಿಲಿ ಅನ್ನುವಂಥದ್ದು ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ ಸರ್. ಅವರಲ್ಲಿ ದೇವೇಗೌಡರು ಬಂದು ನಿಂತ್ಕೊಂಡ್ರು, ನಾವು ವೆಲ್ಕಮ್ ಮಾಡ್ತೇವೆ, ಅವ್ರು ಯಾರು ಕೊಟ್ಟರು ವೆಲ್ಕಮ್ ಮಾಡ್ತೀವಿ. ಪಾರ್ಲಿಮೆಂಟ್ ಚುನಾವಣೆಗೆ ನಾವೆರಡು, ಅವ್ರು ಒಂದು, ಅಸೆಂಬ್ಲಿಗೆ ಅವರೊಂದು, ನಾವೊಂದು ಅನ್ನುವಂಥ ತೀರ್ಮಾನ ಎಕ್ಸ್ಟರ್ನಲ್ ಆಗಿ ಅಫಿಷಿಯಲ್ ಬಂದಿರುವಂತದ್ದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಇವತ್ತು ಮಾಡ್ತಾರೆ, ಎಲೆಕ್ಷನ್ ಫೇಸ್ ಅಭಿಪ್ರಾಯಗಳು ಬಂದ್ರೆ ಯಾವ ಅಭಿಪ್ರಾಯನೂ ಬರಲ್ಲ. ನೂರಕ್ಕೂರಷ್ಟು ಮೂರು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಮತ್ತು ಎರಡು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಾವು ಗೆದ್ದೇ ಗೆಲ್ತೀವಿ. ನವೆಂಬರ್ 6ನೇ ತಾರೀಕು ನಾನು ಇಲ್ಲೇ ಬಂದಿದ್ದೆ ಸ್ಟುಡಿಯೋದಲ್ಲಿ, ಮಾತ್ರ ಬಂದು ಚರ್ಚೆ ಮಾಡ್ತೀನಿ. ಇದು ಸಣ್ಣ ಪುಟ್ಟ ಅಲ್ಲಲ್ಲ ಒಬ್ರು ಇಬ್ರು ಹೇಳುವಂಥದ್ದು, ಅದನ್ನು ಜಾಸ್ತಿ ಮಾನ್ಯತೆ ಕೊಡುವಂಥದ್ದೇನು ಬೇಡ. ಅವನ್ನ ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ಹೈಕಮಾಂಡ್ ಮಾಡುತ್ತೆ. ಅವನ ಕರೆದು ಕೂರಿಸಿ ಮಾತಾಡುವಂಥದ್ದು ಚೆಲುವರಾಯ ಸ್ವಾಮಿ ಅವ್ರನ್ನ, ಅವ್ರಿಗೇನಾದರೂ ಇದ್ದರೆ ಮನೆ ಸಿದ್ದರಾಮಯ್ಯನವರು ಕರೆದು ಕೂರಿಸಿ ಮಾತಾಡುವಂಥ ಕೆಲಸವನ್ನು ಮಾಡ್ತೀವಿ. ನಮಗೆ ಎದುರಾಳಿ ಯಾರು ಎದುರಾಳಿ ಅಲ್ಲಿರೋ ದೇವೇಗೌಡರು ಮತ್ತೆ ಅವ್ರ ಕುಟುಂಬ ಅಲ್ಲ. ನೀವು ಈಗ ಚೆಲುವರಾಯ ಸ್ವಾಮಿ ತೊಡ ಅವ್ರಿಗೆ ಜೆ ಡಿ ಎಸ್ ಏನಿರೋದಿದೆ, ಅವ್ರಿಗಿರೋದು ದೇವೇಗೌಡರು ಕುಮಾರಸ್ವಾಮಿ. ರಾಮನಗರದಲ್ಲಿ ಕಾಂಗ್ರೆಸ್ ನಾಯಕರು ಯಾವ ಇರೋದಿದೆ, ಜೆ ಡಿ ಎಸ್ ಅಲ್ಲ ಸರ್, ಅಲ್ಲಿ ದೇವೇಗೌಡರು ಕುಮಾರಸ್ವಾಮಿ ರೇವಣ್ಣ. ಈಗ ಲಾಸ್ಟ್ ಅಸೆಂಬ್ಲಿ ಚುನಾವಣೆ ನಾವು ಫೈಟ್ ಮಾಡಿದ್ವಿ, ಟ್ರಯಾಂಗ್ಲರ್ ಫೈಟ್, ಜೆ ಡಿ ಎಸ್ ಬಿಜೆಪಿ ಬರೋದಿಲ್ಲ, ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಆಗುತ್ತೆ ಅಷ್ಟೇ. ನಮ್ಮಲ್ಲಿ ಯಾವ್ದು ಫ್ಯಾಮಿಲಿ ಪಾಲಿಟಿಕ್ಸ್ ಫ್ಯಾಮಿಲಿ ಮೆಂಬರ್ಸ್ ಕೊಡುವಂತದ್ದು ಎಲ್ಲೂ ಮಂಡ್ಯದಕ್ಕೆ ಬರ್ತಾರೆ ಹೆಸರುಗಳು ಯಾವು? ರಾಮನಗರದಲ್ಲಿ ಲಿಂಗಪ್ಪನವರು, ಅವರು ಸೀನಿಯರ್ ಕಾಂಗ್ರೆಸ್ ಮ್ಯಾನ್ ಇದ್ದಾರೆ, ಮೂರು ಸರಿ ಗೆದ್ದಂತವರಿಗೆ ಎಂ ಎಲ್ ಸಿ ಮಾಡಿದ್ವಿ ನಮ್ಮ ಪಕ್ಷದಿಂದ. ಇಕ್ಬಾಲ್ ಹುಸೇನ್ ಲಾಸ್ಟ್ ಟೈಮ್ ಕೊಟ್ಟಿದ್ದು ಎಂ ಎಲ್ ಎ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿದ್ವಿ, ಅವ್ರು ಸೋತರು. ಈಗ ಬೈ ಎಲೆಕ್ಷನ್ ಸಮ್ಮಿಶ್ರ ಸರ್ಕಾರ ಅನ್ನುವಂಥದ್ದು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳುವಂತ ಕೆಲಸವನ್ನು ಎಲ್ಲ ಲೀಡರ್ಸ್ ಮಾಡ್ತೀವಿ. 2-5 ತಿಂಗಳಿಗೆ ಕಾರ್ಯಕರ್ತರ ಲೆವೆಲ್ಗೆ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಅವ್ರು ಯಾವ ಲೆವೆಲ್ ಫೈಟ್ ಮಾಡಿರ್ತಾರೆ. ಮಾಡಬಾರದು ಮಾಡಿ ಮೈತ್ರಿ ಸರ್ಕಾರ ಆಗಿರೋ ಅವ್ರು ಹೇಳಿದ್ರು, ಮಾಡಬಾರ್ದು ನೀವು ಮಾಡಿದ್ರೆ, ನೀವು ಮಾಡಬಾರ್ದು ಮಾಡಿ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಮಾಡ್ಕೊಂಡಿದ್ರಿ. ಇವತ್ತು ಯಾವ ನಾಯಕರುಗಳು ತೀರ್ಮಾನ ಕೈಗೊಳ್ಳುವ ಹಂತದಲ್ಲಿರ್ತಕ್ಕಂಥ ನಾಯಕರಿಗೆ ಮೈತ್ರಿ ಸರ್ಕಾರದ ಧರ್ಮ ಇನ್ನೂ ಅರ್ಥ ಆಗಿಲ್ಲ. ಸೊ ಅವ್ರ ಅಪಸ್ವರ ಎತ್ತಿರೋದು ಲಿಂಗಪ್ಪ ನಾವು ಹೊಸಬ್ರ, ಈ ಚಲ್ಲೂರು ಸಾಮಿ ಅವ್ರ ಹೊಸಬ್ರ, ಇನ್ನು ಬಾಲಕೃಷ್ಣ ಹೊಸಬ್ರು, ಇವರೆಲ್ಲ ಆಳ್ಬರು ತಾನೆ ಕಾಂಗ್ರೆಸ್. ಲಿಂಗಪ್ಪ ಅವರೇನು ಅಪಸರ ಎತ್ತಿಲ್ಲ, ಅವ್ರ ಮಗ ಎತ್ತಿರೋದು ಅಲ್ಲ. ಲಿಂಗಪ್ಪ ಅಲ್ಲ, ಅವ್ರ ಅಂತ ಅವ್ರ ಮಗ ಹೇಳ್ತಾವ್ರೆ ಬಿಜೆಪಿ. ಅಲ್ಲ, ಅದಕ್ಕೆಲ್ಲ ಹುಮ್ನಾಬಾದ್ ಕಾಂಗ್ರೆಸ್ ಪಕ್ಷ, ಹುಮ್ನಾಬಾದ್ ಬಸವರಾಜ್ ಪಾಟೀಲ್ ಅಂತ ಗೊತ್ತಿಲ್ಲ. ಬಸವರಾಜ್ ಪಾಟೀಲ್ ಅಂತ ಒಬ್ರು ಇದ್ರು ಮಂತ್ರಿ ಆಗಿದ್ರು ಎಸ್ ಎಂ ಕೃಷ್ಣ ಇಲಾಖೆಯಲ್ಲಿ, ಸಾರಿ ಸಂಪುಟದಲ್ಲಿ ಪವರ್ ಮಿನಿಸ್ಟರ್ ಆಗಿದ್ರು. ಅವರು ಕಾಂಗ್ರೆಸ್ ಅಲ್ಲಿ ಅಸಮಾಧಾನ ಆಗಿ ಬಿಜೆಪಿಗೆ ಹೋದ್ರು. ಅವ್ರ ಮಗ ಜೆ ಡಿ ಎಸ್ ಅಲ್ಲಿ ರಾಜಶೇಖರ್ ಪಾಟೀಲ್ ಮಿನಿಸ್ಟರ್ ಆಗಿದ್ದಾರೆ. ಹಂಗೇನಾದ್ರು ಫಾರ್ಮುಲ್ ಮಾಡ್ತಾರೆ ಗೊತ್ತಿಲ್ಲ. ಸೇಮ್ ಲೈಮ್ ನಾನು ಇಲ್ಲೇ ಇರ್ತೀನಪ್ಪ, ನಾನು ಹಳೆ ಕಾಂಗ್ರೆಸ್, ನೀನು ಹೋಗಿ ಬಿಜೆಪಿ ಆ ಥರದ್ದೇನು ಪಮನಾಚಾರ್ಯ. ಎರಡು ಸರ್ಕಾರಗಳು ಹೊಂದಾಣಿಕೆ ಆದಾಗ ಹೊಂದಾಣಿಕೆ ಕೆಳಗಿನವರೆಗೆ ಇಳಿಲಿಲ್ಲ ಅಂದರೆ ಏನೇನಾಗುತ್ತೆ ಪರಿಣಾಮ ಅನ್ನೋದು ಈಗ ನೀವು ಒಂದಿಷ್ಟು ಸೂಪರ್ಫಿಷಿಯಲ್ ಹೇಳ್ತಾ ಇದ್ದೀರಿ. ಇದರ ನಂತರ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಪೂರ್ತಿ ಜನತಾದಳಕ್ಕೇನೆ ಜೆ ಡಿ ಎಸ್ಗೇನೆ ಎಲ್ಲ ಬೆಳೆಯೋದಕ್ಕೆ ಬಿಟ್ಟುಬಿಟ್ರೆ ನಮ್ಮ ಗತಿ ಏನು ಅನ್ನೋವಂಥದ್ದು ಅಲ್ಲಿಯ ಎಲ್ಲ ಕಾಂಗ್ರೆಸ್ ಲೀಡರ್ಗೂ ಇರೋದರಿಂದ ಒಂದು ಸಲ ಅಲ್ಲೇನಾದರೂ ಜೆ ಡಿ ಎಸ್ ಫೈನಲ್ ಆಯಿತು ಅಂದರೆ ಅಲ್ಲಿರುವಂಥ ಎಲ್ಲ ಕಾಂಗ್ರೆಸ್ ಗುಂಪುಗಳು ಏನು ಮಾಡಬೇಕು ಅಂತ ಶುರು ಮಾಡ್ತಾರೆ, ಮತ್ತು ಜನತಾದಳದವರು ಅವ್ರನ್ನ ಮುಗಿಸೇ ಬಿಡೋಕೆ ನೋಡ್ತಾರೆ ಜೆ ಡಿ ಎಸ್ನವರು. ಅಲ್ಲ, ನಿಮ್ಗೆ ಒಂದು ಹೇಳ್ಬಿಡ್ತೀನಿ, 8-8 ಸೆಗ್ಮೆಂಟ್ ಅಸೆಂಬ್ಲಿ ಸೆಗ್ಮೆಂಟ್ ಜೆ ಡಿ ಎಸ್ ಗೆದ್ದಿರೋದು, ಗೆದ್ದಿದೆ. ಹೀಗಾಗಿ ಅಲ್ಲಿ ಕಾಂಗ್ರೆಸ್ನವ್ರು ಏನು ಮಾಡಬೇಕು? ಹಾಗೆ ನೋಡಿದ್ರೆ ಚಲುವರಾಯ ಸ್ವಾಮಿ ಅವರು ಕೂಡ ಮನೆಯವರಿಗೆ ಜನತಾ ಬಿಜೆಪಿಗೆ ಸೇರಿಸ್ಕೋಬೇಕಂತ ಅವ್ರು ಒಪ್ಪಿಲ್ಲ. ರಾಮನಗರದಲ್ಲಿ ಸಿಎಂ ಲಿಂಗಪ್ಪ ಅವ್ರ ಮಗನಿಗೆ ಹಾಳಾಗಿದ್ದೀವಿ, ಫೈನಲ್ ಆಗಿಲ್ಲ. ಆಗ್ತವೆ ಅವು ಚುನಾವಣೆಗಳ ಹತ್ರ ಬಂದಂಗೆ ಕೆಲವೊಂದು. ಆದ್ರೆ ಏನಾಗಿದೆ ಅಂದ್ರೆ ಮಂಡ್ಯ ಜಿಲ್ಲೆದು ಒಂದು ಬಿಟ್ರೆ ಅಲ್ಲಿ ಏನಿದೆ ಅದು ಜನತಾದಳದ್ದು ಕಾಂಗ್ರೆಸ್ ಅಂತ ಒಂದ್ಸಲ ಫೈನಲ್ ಆಯ್ತು ಅಂದ್ರೆ ನಿಶ್ಚಿತವಾಗಿನೂ ಅಲ್ಲಿಯ ಕಾಂಗ್ರೆಸ್ನವರು ತಮ್ಮ ಅಸ್ತಿತ್ವಕ್ಕೋಸ್ಕರ ಜನತಾದಳ ಅಲ್ಲಿ ಆರ್ಶ್ ಬರಬಾರ್ದು ಅಂತ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾರೆ.
ಇದು ಮೊದಲಿಂದನೂ ಗೊತ್ತಿರುವಂತದ್ದು ಎಲ್ಲ ಕಡೆ. ಏನು ಮಾಡ್ರಿ ಲಾಭ ಆಗಲ್ಲ, ಲಾಭ ಆಗದೆ ಇದ್ರು ಕೂಡ ನಮ್ಮ ಕ್ಯಾಂಡಿಡೇಟ್ ನಾವು ಹಾಕೇ ಹಾಕ್ತೇವೆ ಮಂಡ್ಯ ಜಿಲ್ಲೆ ಕ್ಯಾಂಡಿಡೇಟ್ ಮಾಡ್ತೇವೆ. ಅದು ಎಷ್ಟು ಓಟ್ ತಗೊಳುತ್ತೆ ಅನ್ನೋದ್ರ ಮೇಲೆ ನಾವು ಫ್ಯೂಚರ್ ಡಿಸೈಡ್ ಆಗುತ್ತೆ. ಆದ್ರೆ ಉಳಿದ ಕಡೆಗಳಲ್ಲಿ ಬಳ್ಳಾರಿ ಮತ್ತು ಶಿವಮೊಗ್ಗದಲ್ಲಿ ನಮಗೆ ಕಂಫರ್ಟಬಲ್ ಪೊಸಿಷನ್ ಇದೆ, ಎರಡು ಸ್ಥಾನಗಳನ್ನು ನಾವು ಗೆಲ್ತೇವೆ. ಜಮಖಂಡಿ ಗೆಲ್ತೇವೆ, ಯಾಕಂದ್ರೆ ಜಮಖಂಡಿ ಜಮಖಂಡಿ ಬಂದಾಗ ಅಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಹೇಳ್ತೀನಿ, ಅಲ್ಲಿ ಸಂಗಮೇಶ್ ರಾಣೆಗೆ ಟಿಕೆಟ್ ಕೊಡಿಸ್ಬೇಕಂತ ಮುರುಗೇಶ್ ನಿರಾಣೆ ಅಲ್ಲೂ ಫೈಟ್ ಇದೆ ಇದೆ. ಲಾಸ್ಟ್ ಟೈಮ್ ಇಂಡಿಪೆಂಡೆಂಟ್ ಇದ್ರು ನೆನಪಿರ್ಲಿ ನಿಮ್ಗೆ, ಬಿಜೆಪಿ ಸೋಲಕ್ಕೆ ಬಿಜೆಪಿ ಅಲ್ಲಿ ಇರ್ತಕ್ಕಂತ ಅತೃಪ್ತಿನ ಕಾರಣ. ಅಲ್ಲಿ 2000 ಓಟ್ ನಲ್ಲಿ ಶ್ರೀಕಾಂತ್ ಕುಲಕರ್ಣಿ ಸೋತಿದ್ದಾರೆ. ಈ ಸಲ ಶ್ರೀಕಾಂತ್ ಕುಲಕರ್ಣಿ ಅವರಿಗೆ ಕೊಟ್ರೆ ನಿಶ್ಚಿತವಾಗಿ ಅವ್ರು ಗೆಲ್ತಾರೆ, ಸೊ ಫೈಟ್ ಆಗುತ್ತೆ. ಇಲ್ಲಿ ಸಮ್ಮಿಶ್ರ ನಮ್ದು ಸಮ್ಮಿಶ್ರ ಸರ್ಕಾರ, ಒಟ್ಟಿಗೆ ನಾವು ಎಲೆಕ್ಷನ್ಗೆ ಹೋಗ್ತಾ ಇದ್ದೀವಿ. ಅದರಿಂದ ಅವರುಗಳು ಯಾರೇ ಆಗಲಿ, ನಮ್ಮ ಕಾಂಗ್ರೆಸ್ ನಾಯಕರುಗಳಾಗಲಿ ನಮ್ಮ ಜೆ ಡಿ ಎಸ್ ನಾಯಕರುಗಳಾಗಲಿ ಇದರಲ್ಲಿ ಬೇಜಾರು ಮಾಡ್ಕೊಳ್ಳೋಂಥದ್ದೇನಿಲ್ಲ. ಯಾಕೆಂದರೆ ಎರಡು ಈಗ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ಸು ಎರಡೂ ಪಕ್ಷದಿಂದ ಒಂದು ಒಮ್ಮತವಾದ ಒಂದು ಅಭ್ಯರ್ಥಿ ಕಾಂಗ್ರೆಸ್ ಅಲ್ಲ. ಒಂದು ಸ್ವಲ್ಪ ಪೂರ್ತಿ ಹೇಳ್ಬಿಡ್ತೀವಿ ಸರ್, ಪೂರ್ತಿ ಹೇಳ್ಬಿಡ್ತೀವಿ. ಈಗ ಹಂಗೆ ನೋಡ್ಕೊಂಡ್ರೆ ಶಿವಮೊಗ್ಗದಲ್ಲಿ ಜೆ ಡಿ ಎಸ್ ಪವರ್ಫುಲ್ ಇದೆ, ಇಲ್ಲ ಅಂತಲ್ಲ ಮಧು ಬಂಗಾರ ಅಲ್ಲ ಕೇಳಿ ಹೇಳ್ತೀನಿ, ಒಂದು ಪೂರ್ತಿ ಹೇಳ್ಬರ್ತೀವಿ ಹೇಳ್ತೀನಿ. ಅಂದ್ರೆ ನಾವು ನಮ್ಮ ಮನಸ್ಥಿತಿ ಹೇಗ ಇರಬೇಕು ಅಂದ್ರೆ, ನಾವಿಬ್ರು ಒಂದೇ. ಈಗ ನಾವೀಗ ಕಾಂಗ್ರೆಸ್ ಜೆ ಡಿ ಎಸ್ ಆ ಭವನಲ್ಲಿ ನಾವೀಗ ಚುನಾವಣೆಗೆ ಹೋಗ್ಬಾರ್ದು. ನಾವಿಬ್ರು ಕಲಿತು ಒಂದು ಹೋರಾಟವನ್ನು ಮಾಡಿದ್ರೆ ನಾವು ನಮ್ಮ ಗುರಿ ಏನಪ್ಪ ಅಂದ್ರೆ 2019 ಇವತ್ತು ಬಿಜೆಪಿ ದೈತ್ಯ ಶಕ್ತಿಯಾಗಿ ಬೆಳ್ಕೊಂಡು ಕೂತಿದೆ, ಅವ್ರನ್ನ ಮಣಿಸ್ಬೇಕು. ಮೋದಿ ಕರ್ನಾಟಕ ಬರ್ತಾರಂತ ಒಂದಿದೆ. ಅಲ್ಲಲ್ಲ ಮೋದಿ ಮಂಡ್ಯ ಬಂದು ನಿಂತ್ಕೊಳ್ಳಿ, ಬರ್ಲಿ ಬರ್ಲಿ ಏನ್ ತೊಂದ್ರೆ ಇಲ್ಲ, ನಾವ್ ವೆಲ್ಕಮ್ ಬರ್ಲಿ ಮಂಡ್ಯ ಬಂದು ನಮ್ ದೇವೇಗೌಡರ ಮುಂದೆನೆ ನಿಂತ್ಕೊಳ್ಳಿ, ಅದನ್ನ ನಾವ್ ವೆಲ್ಕಮ್ ಮಾಡ್ತೀವಿ. ಮುಂದೆ ಇರುತ್ತೆ. ಆದ್ರೆ ನಾವು ಎರಡು ಪಕ್ಷಗಳ ಮುಖಂಡರುಗಳು ಈಗ ಮಂಡ್ಯ ವಿಷಯಕ್ಕೆ ಬಂದ್ರೆ ಚಲರಾಯಸ್ವಾಮಿ ಅವರು ಇವತ್ತು ಬೇಜಾರು ಮಾಡ್ಕೊಳ್ಳೋಂಥದ್ದು ಏನು ಇಲ್ಲ. ಇವತ್ತು ನಾವು ನೀವು ಇಬ್ಬರು ಕಲಿತು ಒಟ್ಟಾಗಿ ಹೋರಾಟ ಮಾಡಿ ಇವತ್ತು ಗೆಲುವನ್ನು ಕಾಣಬೇಕಾಗಿದೆ. ಇದು ಒಂದು ದಿಕ್ಸೂಚಿ ಆಗುತ್ತೆ 2019 ಚುನಾವಣೆಗೆ, ಒಂದು ದಿಕ್ಸೂಚಿ ಆಗುತ್ತೆ. ಅಲ್ಲಿ ಪ್ರಾಬಲ್ಯ ಈಗ ಜೆ ಡಿ ಎಸ್ಗಿದೆ, ಮತ್ತು ಶಿವಮೊಗ್ಗದಲ್ಲಿ ಕಾಂಗ್ರೆಸ್ಗೆ ಬಿಟ್ಕೊಡ್ತಾ ಇದ್ದಾರೆ, ಅಲ್ಲೂ ಗೆಲ್ಲೋಣ. ಜಮಖಂಡಿ ಏನೋ ಇದು ಇನ್ನೊಂದು ಬಳ್ಳಾರಿ ಅಲ್ಲೂ ಗೆಲ್ಲೋಣ. ಅವಾಗ 3-3 ನಾವೇ ಗೆದ್ದಂಗೆ ಆಗುತ್ತೆ. ಕಾಂಗ್ರೆಸ್ ಜೆ ಡಿ ಎಸ್ ನಾವೇ ಗೆದ್ದಂಗ ಆಗುತ್ತೆ. ಬಿಜೆಪಿಗೆ ಒಂದು ಉತ್ತರ ಹೋಗುತ್ತೆ 2019 ಒಂದು ಉತ್ತರ ಹೋಗುತ್ತೆ. ಜೆ ಡಿ ಎಸ್ ಹೈಕಮಾಂಡ್ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ತಗೊಂಡಿರೋ ಒಂದು ತೀರ್ಮಾನ ಪ್ರಸಾದ್ ಗೌಡರು ಹೇಳಿದಾಗೆ 100-100 ಸತ್ಯ ಇದೆ. ನಮ್ಮ ಉದ್ದೇಶ ಇಷ್ಟೇನೆ, 3 by-election MP ಚುನಾವಣೆ ಬೈ ಎಲೆಕ್ಷನ್ ಏನು ಬಂದಿದೆ ಅದನ್ನ ನಾವು ವರದಾನವಾಗಿ ಕನ್ವರ್ಟ್ ಮಾಡುವಂತ ಕೆಲಸದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಸಣ್ಣ ಪುಟ್ಟ ವಿಚಾರಕ್ಕೆ ನಾವು ಹರಕೆ ಹೊತ್ತಿರೋ ಮೈತ್ರಿ, ನಾವು ಹರಕೆ ಹೊತ್ತಿದ್ವಿ 2019 ಸೋಲಿಸ್ಬೇಕು ಆ ಸಂಗ್ರಾಮದಲ್ಲಿ. ಹರಕೆ ಹೊತ್ತಾರೆ, ನಾನು 101 ಕಾಯಿ ಹೊಡಿತೀನಿ, ನಾನು ಸೇವ್ ಮಾಡ್ತೀನಿ, ನಾನು ಅವೆಲ್ಲ ಇರ್ತಾವ. ಸಂಗ್ರಾಮದಲ್ಲಿ ನಾವು ಗೆಲುವನ್ನ ಸಾಧಿಸಬೇಕಾದ್ರೆ ಸಣ್ಣ ಪುಟ್ಟದನ್ನೆಲ್ಲ ನಾವು ಬಿಡಬೇಕಾಗುತ್ತೆ. ಸಣ್ಣ ಪುಟ್ಟ ಯುದ್ಧಗಳ ಬಗ್ಗೆ ಯೋಚನೆ ಮಾಡಬೇಡಿ. ಮಹಾಸಂಗ್ರಾಮದಲ್ಲಿ ಅಸ್ತ್ರಗಳು ನಿಮ್ಮ ನಿಮ್ಮ ಬತ್ತಳಿಕೆಯಲ್ಲಿ ಮಾತ್ರ ಅಸ್ತ್ರಗಳಲ್ಲ, ನಿಮ್ಮ ವಿರೋಧಿಗಳು ಬಿಜೆಪಿ ಹತ್ರ ಅಸ್ತ್ರಗಳಿದ್ದಾವೆ. ಅದೇ ನಮ್ಮ ವಿರೋಧಿಗಳ ಶಕ್ತಿಯನ್ನ ಅವರು ಲಾಸ್ಟ್ ಟೈಮು ತೆಗೆದುಕೊಂಡಂತ 8 ಕಾನ್ಸ್ಟಿಟ್ಯೂನ್ಸಿ ಪಾರ್ಲಿಮೆಂಟ್ ಅಸೆಂಬ್ಲಿ ಸೆಗ್ಮೆಂಟ್ಸ್ ಅಲ್ಲಿ ತೆಗೆದುಕೊಂಡಿರುವಂಥದ್ದು ಟೋಟಲ್ ವೋಟ್ ಎಷ್ಟು ಹೇಳ್ತಾ ಇರೋದು, ನಾನು ಹೇಳ್ತಾ ಇದ್ದೀನಿ 70,179 ವೋಟ್ ಮಾತ್ರ 8 ಅಸೆಂಬ್ಲಿ ಸೆಗ್ಮೆಂಟ್ಸ್ ಅಲ್ಲಿ ತೆಗೆದುಕೊಂಡಿರುವಂತಹ ವೋಟ್. ನಾನು ಸಾಮ್ರಾಟ್ ಅವ್ರ ಬಿಜೆಪಿ ಸಾಮ್ರಾಟ್ ವೆಲ್ಕಮ್ ಮಾಡ್ತೀನಿ. ದಯಮಾಡಿ ಮಂಡ್ಯದಲ್ಲಿ ನಿಲ್ಬೇಕವ್ರು ನಿಲ್ಬೇಕವ್ರು ಬಿಜೆಪಿ ಅಲ್ಲ, ಅವರು ಅವರ ಪವರ್ಫುಲ್ ಏನು ರಾಜಕೀಯವಾಗಿ ಯಾವ್ದು ಕೂಡ ತಿರುವಾಗುತ್ತೆ. ಸೊ ಆಪರೇಷನ್ ಆದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಪ್ರಭಾವಿ ನಾಯಕರನ್ನ ಬಿಜೆಪಿ ಸೆಳಿಬಹುದಲ್ವಾ, ಆ ಪ್ರಯತ್ನ ಕೂಡ ನಡೀತಾ ಇದಲ್ವಾ. ಕೆಲವೊಂದ ಕೆಲಸವನ್ನ ಎಲ್ಲೂ ಮಾಡಕ್ ಹೋಗಿಲ್ಲ, ಶತ್ರು ಮಿತ್ರ ತನ್ನ ರಾಜಕಾರಣದಲ್ಲಿ ಬಿಬಿಎಂಪಿ ಮಾತ್ರ ಸೀಮಿತ ಆಗಬಾರದು, ಮಂಡ್ಯಕ್ಕೆ ರಾಜಕಾರಣದಲ್ಲಿ ಯಾವತ್ತು ಕೂಡ ಶಾಶ್ವತ ಮಿತ್ರರಲ್ಲ ಶತ್ರುಗಳಲ್ಲ, ಶತ್ರುವಿನ ಶತ್ರು ಮಿತ್ರ ಕೂಡ ಆಗ್ತಾರೆ. ಅದು ಯಾವಾಗ ಅಂದ್ರೆ ಸಂದರ್ಭ ಬಂದಾಗ, ಟೈಮ್ ಬಂದಾಗ ಯಾರು ಬೇಕಾದ್ರೂ ಮಿತ್ರ ಆಗ್ತಾರೆ. ಅಂತ ಒಂದು ಪ್ರಯತ್ನದಲ್ಲಿ ಬಿಜೆಪಿ ಸುಮ್ಮನೆ ಕುಳಿತಿಲ್ಲ. ಈ ಒಂದು ಉಪಚುನಾವಣೆ ಕೇವಲ ಒಂದು ರಾಜ್ಯದಲ್ಲ, ಈ ಒಂದು ಉಪಚುನಾವಣೆಗೆ
ಒಂದು ದೊಡ್ಡ ನೆರಳಿದೆ. ಅದೇ ಅಂದರೆ ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ ಆ ಭಾಗದ ಚುನಾವಣೆ ಕೂಡ. ಸೊ ಹಾಗಾಗಿ ರಾಜಸ್ಥಾನದ ವಿಧಾನಸಭಾ ಚುನಾವಣೆ ಸಮೀಕ್ಷೆಗಳು, ಕೆಲವು ಸಮೀಕ್ಷೆ ಪ್ರಕಾರ ಈ ಬಾರಿಯಲ್ಲಿ ಕಾಂಗ್ರೆಸ್ಗೆ ಏನಾಗ್ತಾ ಇದೆ, ಬಿಜೆಪಿ 56 ರೂಲಿಂಗ್ ಇರತಕ್ಕಂಥ ವಸುಂಧರಾಜೆ ಅಧಿಕಾರವನ್ನು ಕಳ್ಕೊಳ್ತಾ ಇದ್ದಾರೆ. ಸಿ ವೋಟರ್ ಸಮೀಕ್ಷೆ ಪ್ರಕಾರ ಎ ಬಿ ಪಿ ಕಾಂಗ್ರೆಸ್ 142, ಅದರ್ಸ್ 2, ಅಂದರೆ ರಾಜಸ್ಥಾನದಲ್ಲಿ ನೆಗೆಟಿವ್ ಇದೆ ಅನ್ನೋದು. 200 ವಿಧಾನಸಭೆ ಮಧ್ಯಪ್ರದೇಶದಲ್ಲೂ ಕೂಡ ಬಿಜೆಪಿ 108, ಕಾಂಗ್ರೆಸ್ಗೆ ಒಂದು ಸ್ಲೈಟ್ ಎಡ್ಜ್ ಇದೆ, ಅಂದರೆ ಏನು ಮ್ಯಾಜಿಕ್ ನಂಬರ್ ಹತ್ರ 122, ಅದರ್ಸ್ಗೆ ಯಾರೂ ಇಲ್ಲ. ಇಲ್ಲಿ ಕೂಡ ಬಿಜೆಪಿಗೆ ಹಿನ್ನಡೆ ಆಗ್ತದೆ ಮಧ್ಯಪ್ರದೇಶ. ಇನ್ನು ಛತ್ತೀಸ್ಗಢದಲ್ಲಿ ಒಟ್ಟು 90 ವಿಧಾನಸಭಾ ಏನು ಬರ್ತಕ್ಕಂಥ ಛತ್ತೀಸ್ಗಢ ವಿಧಾನಸಭೆ, ಬಿಜೆಪಿ 40, ಕಾಂಗ್ರೆಸ್ಗೆ ಇಲ್ಲಿ ಒಂದು ಸಣ್ಣ ಮಟ್ಟದ ಏನು ಲೀಡ್ ಸಿಗ್ತಾ ಇದೆ, ಅಂದರೆ ಸರ್ಕಾರ ರಚನೆಗೆ ಅವಕಾಶ ಇದೆ ಅನ್ನೋದು. ಅದರ್ಸ್ 3. ಸೊ ಇದನ್ನು ಯಾಕೆ ನಾನು ಈ ಸಮೀಕ್ಷೆಗಳನ್ನು ತಂದೆ ಅಂತಂದರೆ, ಈ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷ ಈ ಉಪಚುನಾವಣೆ ಏನಿದೆ, ಕರ್ನಾಟಕದ 3 ಲೋಕಸಭಾ ಉಪಚುನಾವಣೆ, ಇದನ್ನು ಬಹಳ ಪ್ರತಿಷ್ಠೆಯಾಗಿ, ಇದು ಹೆಂಗಂದರೆ ಬಿಸಿ ತುಪ್ಪ ಉಗುಳಂಗೂ ಇಲ್ಲ, ನುಂಗಂಗೂ ಇಲ್ಲ. ಸೊ ಮೂರು ಪಕ್ಷಗಳಿಗೆ, ವಿಶೇಷವಾಗಿ ಬಿ ಜೆ ಪಿ ಕೂಡ, ಈ ಉಪಚುನಾವಣೆಯಲ್ಲಿ ಏನಾದರೂ ನಾವು ಸರಿಯಾದ ರಿಸಲ್ಟ್ ತೋರಿಸ್ತೇವೆ ಅಂದರೆ ಇದನ್ನು ಒಂದು ಒಂದು ಪೊಲಿಟಿಕಲ್ ಪರ್ಸೆಪ್ಷನ್ ಆಗಿ ಜೆ ಡಿ ಎಸ್ ಕಾಂಗ್ರೆಸ್ ನಾವು ಟಾಮ್ಟಾ ಹೊಡಿಬೋದು. ಡಾಕ್ಟರ್ ರಾಮನಾಚಾರ್ಯರೇ, ಸೊ ಒಂದು ಸುದ್ದಿ ಇರೋದು ಅಂದರೆ ಒಂದು ಇಂಟೆಲಿಜೆನ್ಸ್ ಇದ್ರ ಪ್ರಕಾರ ಮೋದಿ ಅವ್ರಿಗೆ ಒಂದು ಉತ್ತರ ಭಾರತದಲ್ಲಿ ಈ ಸಲ ನಿಲ್ಲಬೇಕು, ಮತ್ತು ದಕ್ಷಿಣಕ್ಕೆ ಬರಬೇಕು, ಅದು ಕರ್ನಾಟಕಕ್ಕೆ ಬರ್ತಾರೆ ಅಂತ. ಅಫಿಷಿಯಲ್ಗೆ ನಿಮ್ಮಲ್ಲಿ ಚರ್ಚೆ ಆಗಿದೆ ಗೊತ್ತಿಲ್ಲ, ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಡ್ಕರ. ಅಂದರೆ ಎಲ್ಲೋ ಉತ್ತರ ಭಾರತದಲ್ಲಿ ಎಲ್ಲೋ ಸಣ್ಣದಾಗಿ ಒಟ್ಟು ಜನಾಭಿಪ್ರಾಯದಲ್ಲಿ ಎಲ್ಲ ನೆಗೆಟಿವ್ ಬರ್ತಾ ಇದೆ, ಅಂದರೆ ಬಿಕಾಸ್ ಆಫ್ ಮೋದಿ ಅಂತಲ್ಲ, ಸ್ಥಳೀಯ ಆಡಳಿತ, ಅದು ಮಧ್ಯಪ್ರದೇಶ ರಾಜಸ್ಥಾನ ಇರ್ಬೋದು ಅಥವಾ ಆ್ಯಂಟಿ ಇನ್ಕಮ್ಬೆನ್ಸಿ ಕ್ರಿಯೇಟ್ ಆಗಿರ್ಬೋದು. ಸೊ ಆ ಕಾರಣಕ್ಕಾಗಿ ಅಲ್ಲಿ ಕಳ್ಕೊಳ್ಳೋದನ್ನು ಇಲ್ಲಿ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ರೆ, ಈ 3 ಲೋಕಸಭೆ ಉಪಚುನಾವಣೆ ಕೂಡ ಅದು ಒಂದು ನಿಮಗೆ ಒಂದು ಒಂದು ಬೂಸ್ಟ್ ಥರ ಆಗುತ್ತಾ? ಇಲ್ಲ. ಒಂದು ಕರ್ನಾಟಕಕ್ಕೆ ಬರೋದಕ್ಕೆ ಮೋದಿಯವರು ಇಲ್ಲಿಂದ ಕಾಂಟೆಸ್ಟ್ ಮಾಡೋದಕ್ಕೆ ಯಾವುದೇ ಚರ್ಚೆಗಳು ಎಲ್ಲೂ ಯಾವ ಲೆವೆಲಲ್ಲೂ ಆಗಿಲ್ಲ. ನಾನು ನಿನ್ನೆ ಕೂಡ ದಿಲ್ಲಿಯಲ್ಲಿದ್ದೆ, ಅಲ್ಲೂ ಕೂಡ ಎಲ್ಲರ ಜೊತೆ ಈ ವಿಷಯಗಳು ಬೇರೆ ಬೇರೆ ವಿಷಯಗಳ ಚರ್ಚೆ ಹೇಳಿರಲಿಲ್ಲ ಯಾರಿಗೂ, ಅಲ್ಲ ಕರ್ನಾಟಕದಿಂದ ಅವ್ರು ನಿಲ್ಲಲ್ಲ ಆ ವಿಷಯದಲ್ಲಿ, ಚರ್ಚೆಗಳು ಇಲ್ಲ ಅಲ್ಲಿ. ಎರಡನೇದು ಬೈ ಇಲೆಕ್ಷನ್ಸ್ದು ರಿಸಲ್ಟ್ಸ್ ಬೈ ಇಲೆಕ್ಷನ್, ಯಾಕೆಂದರೆ ಇಲ್ಲಿ ಲೋಕಲ್ ವಿಷಯಗಳು ಕೂಡ ಭಾಳ ಸೀರಿಯಸ್ ಆಗಿರ್ತವೆ, ನಿಂತಂಥ ಕ್ಯಾಂಡಿಡೇಟು ಅವ್ರದ್ದು ಎಲ್ಲಾನು. ಜನರಲ್ ಇಲೆಕ್ಷನ್ ಒಂದು ಬಂತು ಅಂದರೆ ಅದರ ಸ್ವೀಪೇ ಬೇರೆ ಇರುತ್ತೆ. ಈಗ ಈ ಇಲೆಕ್ಷನ್ನಲ್ಲಿ ಗೆದ್ದರೂ 3-4 ತಿಂಗಳಲ್ಲಿ ಜನರಲ್ ಇಲೆಕ್ಷನ್ನಲ್ಲಿ ನಾವು ಮತ್ತೆ ಗೆದ್ದು ಬರ್ತೇವೆ. ಹೀಗಿರುವಂತ ವಾತಾವರಣದಲ್ಲಿ ಈಗಲೂ ಕೂಡ ಕರ್ನಾಟಕದಲ್ಲಿ ಲಕ್ಷ್ಮಣ ಅವರ ವಾದ ನೀವು ಒಪ್ತಾ ಇಲ್ಲ, ಅವರು ನಮಗೆ ಇದು ಸಿಕ್ಕಿರೋ ವರದಾನ ಅಂತ ಹೇಳ್ತಾರೆ. ಈ 3 ಚುನಾವಣೆಗಳು ಗೆದ್ರೆ ಬಿಜೆಪಿನ 2019 ಕರ್ನಾಟಕಕ್ಕೆ ಅನುಕೂಲ ಆಗುತ್ತೆ. ಅವರೇ ನೋಡಿದ್ರು ಮೊನ್ನೆ ಆದಂತ ಹಿಂದಿನ ಇಲೆಕ್ಷನ್ ನಲ್ಲಿ ಕೂಡ ಇಷ್ಟೊಂದು ಸೀಟ್ಗಳಿದ್ದಾಗ ಈ ಇಲೆಕ್ಷನ್ ನಲ್ಲಿ ಸಿದ್ದರಾಮಯ್ಯನವರ ಬಾಡಿ ಲ್ಯಾಂಗ್ವೇಜು, ಅವ್ರ ಭಾಷಣ ನೋಡಿದ್ದಿದ್ರೆ ಜನತಾ ದಳ, ಕಾಂಗ್ರೆಸ್, ಇದು ಬಿಜೆಪಿ ಯಾವ ಲೆಕ್ಕಕ್ಕೆ ಇಲ್ಲ ಮಾತಾಡಿದ್ರೆ ಕೂಡ. ಮ್ಯಾಕ್ಸಿಮಮ್ ಬಿಗ್ಗೆಸ್ಟ್ ಪಾರ್ಟಿ ನಮ್ದೇ ಇಲ್ಲ ಅಷ್ಟು ಬಂದಿರೋದು ಇಷ್ಟೆಲ್ಲ ಆದ್ಮೇಲೆ. ಹಂಗೆ ಸಿದ್ದರಾಮಯ್ಯನವರು ಅಷ್ಟೆಲ್ಲ ಬಾಡಿ ಲ್ಯಾಂಗ್ವೇಜ್ ಹಾ ಹೂ ಅಂದ್ರೂ ಕೂಡ ಕಡೆಗೆ ಆರ್ಸ್ ಬಂದಿದ್ದು ನಿಮ್ಮ ಆಂಟಿ ಇನ್ಕಮ್ ನಿಮ್ ಪರವಾಗ 150 ಬರ್ಬೇಕಾಗಿತ್ತಲ್ವಾ? ನನ್ನ ಪ್ರಶ್ನೆ ಇರೋದು ಉತ್ತರ ಭಾರತದಲ್ಲಿ ಬಿಜೆಪಿಗೆ ಹಿನ್ನಡೆ ಆಗ್ತದೆ ಸರ್ವೆಗಳ ಪ್ರಕಾರ. ಅಲ್ಟಿಮೇಟ್ ಜನ ತೀರ್ಮಾನ ಮಾಡ್ತಾರೆ ಓಟ್ ದಿವಸ, ಅದು ಯಾಕಂದ್ರೆ ಸರ್ವೆಗಳಲ್ಲಿ ಬರ್ತಕ್ಕಂಥದ್ದು ಈಗಿನ ಸ್ಯಾಂಪಲ್ಗಳ ಪ್ರಕಾರ ಸಿ ವೋಟರ್ ಸಿ 4 ಎರಡು ಸರ್ವೆಗಳ ಪ್ರಕಾರ ಬಿಜೆಪಿಗೆ 3 ರಾಜ್ಯಗಳಲ್ಲಿ ಹಿನ್ನಡೆ ಆಗ್ತಾ ಇದೆ. ಪಾರ್ಲಿಮೆಂಟ್ಗೆ ಕ್ಲಿಯರ್ ಮೆಜಾರಿಟಿ ಅಂತ ಬಂದಿದೆ ಬಂದಿದೆ ಬಟ್ ಈಗ ಗುಜರಾತ್ ನಲ್ಲಿ ನಾವು ಸೋಲ್ತೇವೆ ಅಂತ ಸರ್ವೆ ತೋರಿಸಿತ್ತು, ಅದು ಎಲ್ಲಿ ಬಂತು? ನಾವು ಬಂದೇ ಬಂದಿದ್ದೇವೆ ಅಲ್ಲ, ಕಾಂಗ್ರೆಸ್ ಸಂಪೂರ್ಣ ಹೋಗುತ್ತೆ ಬಿಜೆಪಿ ಚಿಕ್ಕದಾದಂತ ಜನತಾದಳ ಡಾಕ್ಟರ್ ವಾಮನಾಚಾರ ಅವರಿಗೆ ನಾನು ಒಂದು ಸ್ಪಷ್ಟವಾಗಿ ಬಿಜೆಪಿಗೆ ತಿಳಿಸುವಂಥದ್ದಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ. ಇಲ್ಲಿ 3 ಈ ಬೈ ಎಲೆಕ್ಷನ್ಸ್ ಇದೆಯಲ್ಲ, ಈ ವಿಚಾರಕ್ಕೆ ಇವರು ನಮ್ಮ ಅಮಿತ್ ಶಾ ಅವರು ಡೆಲ್ಲಿನಲ್ಲಿ ಇವತ್ತು ಸುಮಾರು 1.5 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ. ಬಿಕಾಸ್ ದಿಸ್ ಇಸ್ ಗೋಯಿಂಗ್ ಟು ಬಿಕಮ್ ಎ ಸ್ವಿಂಗಿಂಗ್ ನೀಡಲ್. ಇಡೀ ದೇಶಾದ್ಯಂತ ನವೆಂಬರ್ 6 ತಾರೀಕು ದೊಡ್ಡ ಮಟ್ಟದ ಬಿಂಬಿಸುವಂತ ಕೆಲಸವನ್ನು ಅಲ್ಲ, 3 ಪಾರ್ಲಿಮೆಂಟ್ ಚುನಾವಣೆ, ಅದು ಒಂದೇ ರಾಜ್ಯದಲ್ಲಿ ನಡೆಯುವಂತ ಚುನಾವಣೆ ಇದೆಯಲ್ಲ. ಅದಕ್ಕೆ ಅವರು ಬಿಜೆಪಿಯನ್ನು ಎಲ್ಲಿ ಕೇಳಿದ್ರು ಯಾರನ್ನು ಕೇಳಿದ್ರು ಇದೇನು ದಿಕ್ಸೂಚಿ ಆಗಲ್ಲ, ದಿಕ್ಸೂಚಿ ಆಗಲ್ಲ, ಯಾಕಂದ್ರೆ ಸೋಲ. ನೀವು 100 ಮಂಡ್ಯ ಸೋಲ್ತಾರೆ, 100 ಬಳ್ಳಾರಿ ಸೋಲ್ತಾರೆ,
ನೀವು ದಯಮಾಡಿ ಹೇಳಿ ಯಾವ ರೀತಿ ಗೆಲ್ತಾರೆ ಅವರು ಅಂತ ಹೇಳಿ ಮಂಡ್ಯದಲ್ಲಿ ಪ್ಲೀಸ್. ಎಂಟು ಅಸೆಂಬ್ಲಿ ಚುನಾವಣೆಯಲ್ಲಿ ಇವರು ಇಲ್ಲವೇ ಇಲ್ಲ. ಕಾಂಗ್ರೆಸ್ ಲೆಕ್ಕಕ್ಕಿಲ್ಲ. ನಮ್ಮ ಸಮ್ಮಿಶ್ರ ಸರ್ಕಾರ, ನಮ್ಮ ಸಮ್ಮಿಶ್ರ ಸರ್ಕಾರ ನಾವು ನಿಮ್ಮನ್ನ ಸೋಲಿಸ್ತೀವಿ. ಐದು ಈ ಮೂರು ಚುನಾವಣೆ ಇದೆಯಲ್ಲ, ನಾನು ಬೇಕಾದ್ರೆ ಬರ್ಕೊಡ್ತೀನಿ. ಇವತ್ತು ಮೂರು ಪಾರ್ಲಿಮೆಂಟ್ ಚುನಾವಣೆ, ಎರಡು ಅಸೆಂಬ್ಲಿ ಚುನಾವಣೆ, 100% ನಾವು ಗೆಲ್ತೀವಿ. ಸಮ್ಮಿಶ್ರ ಸರ್ಕಾರ ಜೆಡಿಎಸ್ ಬಿಜೆಪಿ ಕಾಂಬಿನೇಷನ್ ಗೆದ್ದೇ ಗೆಲ್ತೀವಿ. ನೀವು ಎಲ್ಲಿ ತಗೊಂಡ್ರು, ಯಾವ ತರ ಲೆಕ್ಕ ಹಾಕೊಂಡ್ರು ಗೆಲ್ತೀವಿ ನಾವು. ಇಡೀ ದೇಶದಲ್ಲೇ 46-47 ಸೀಟ್ ಗೆದ್ದಂತ ಕಾಂಗ್ರೆಸ್ ಇಲ್ಲಿ ಒಂದು ವಿರೋಧಿ ಪಕ್ಷವೂ ಆಗ್ಲಿಲ್ಲ ಕರ್ನಾಟಕದಲ್ಲಿ. ಈ ಸಲ ನಾನು ಗ್ಯಾರಂಟಿ ಕೊಡ್ತೇನೆ, ಇವ್ರು ತಿರ್ಗಾ ತಿರ್ಗಾ ಹೇಳೋದು ಇವ್ರದು. ಮಂಡ್ಯ ಇದೆ, ಮಂಡ್ಯ ಇದೆ, ಮಂಡ್ಯದಲ್ಲಿ ಎಂಟು ಶಿವಮೊಗ್ಗನೂ ಗೆಲ್ತೇವೆ, ಎರಡಕ್ಕೆರಡು ನಾವು ಗೆಲ್ತೇವೆ. ಶ್ರೀರಾಮುಲು ಮಂಡ್ಯದಲ್ಲೂ ಶ್ರೀರಾಮುಲು ಇದನ್ನ ಇದನ್ನ ಜನ ನಾಡಿ ಬಿಡುತ್ತ ಅಂತ ಒಪ್ಕೊಳ್ತಾರ ಶ್ರೀರಾಮುಲು ಮೂರು ಪಾರ್ಟಿಗಳಿಗೆ. ಇಲ್ಲ, ಶ್ರೀರಾಮುತ್ರ ಗೆದ್ರೆ ಅದನ್ನ ಶ್ರೀರಾಮುಲು ಹೌದು ಅಲ್ಲೋ. ಶ್ರೀರಾಮುಲು ಚುನಾವಣೆಗಳನ್ನ ನಾವು ಅತ್ಯಂತ ಮಹತ್ವದ ಚುನಾವಣೆಗಳು ಅಂತ ಹೋರಾಟ ಮಾಡ್ತಾರೆ, ಅವುಗಳನ್ನ ಗೆಲ್ಲೋದಕ್ಕೆ ಪ್ರಯತ್ನ ಮಾಡ್ತೇವೆ. ಶ್ರೀರಾಮುಲು ಲಾಸ್ಟ್ ಮುಖಂಡನ ಬೆಳ್ಳಾರಿನಲ್ಲಿ ಎಲ್ಲಿ ಉಗಾರವರೆ ಉಗಾರವರೆ ಸರ್. ಈಗ ನಮ್ಮ ಬಿಜೆಪಿಯ ವಕ್ತಾರರು ಅವರದೇ ಆದ ಒಂದು ವಾದವನ್ನು ಅವರು ಮಂಡಿಸ್ತಾ ಇದ್ದಾರೆ, ಅದಕ್ಕೆ ಈ ಸ್ವೀಟು ಅದರ ಬಗ್ಗೆ ಅವ್ರು ಮಾತಾಡೋದಕ್ಕೆ ಅವ್ರು ಫ್ರೀ ಇದೆ ಮಾತು. ಆದರೆ ವಾಸ್ತವ ಬೇರೆ ಇದೆ. ಈ ಬಾರಿ ಬಿಜೆಪಿ ಹೋದ ಬಾರಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿತ್ತು, ಇಲ್ಲ ಅಂತ ನಾವು ಹೇಳೋದಿಲ್ಲ. ಕಾಂಗ್ರೆಸ್ಸು 47 ಹೌದು ಕುಗ್ಗಿತ್ತು, ಇಲ್ಲ ಅಂತ ಅವ್ರು ಕೊಟ್ಟ ಸುಳ್ಳು ಆಶ್ವಾಸನೆಯಿಂದ ಪರ್ಫಾರ್ಮೆನ್ಸ್ ಮಾಡಿತ್ತು. 15 lakh ರೂಪಾಯಿ ಬಂದೇ ಬಂದೇ ಬಂದೆ ನಾನು ಒಂಚೂರು ಮುಗಿಸ್ಬಿಡ್ತೇನೆ. ಆದರೆ ಇದು 2019 2014 ಅಲ್ಲ. ಅವತ್ತು ಮೋದಿಯವರು ನೀವು ಹೇಳಿದ್ರಿ, ನಾನು ಪ್ರತಿ ಬಡವನ ಅಕೌಂಟ್ಗೆ 15 lakh ರೂಪಾಯಿಗಳನ್ನು ಇವತ್ತು ಕಪ್ಪು ಹಣ ತರ್ತೀವಿ ಇವೆಲ್ಲ ಜನಗಳಿಗೆ ಪಾರ್ಲಿಮೆಂಟ್ ರೇಸ್ ಮಾಡಿ ಜನಗಳಿಗೆ. ಆದ್ರೆ ಇವತ್ತು ಜನಗಳಿಗೆ ಅರ್ಥ ಆಗಿದೆ, ಇವತ್ತು ಬರೀ ಮಧ್ಯಮ ವರ್ಗದ ಜನ ಉಪಯೋಗಿಸುವಂತ ಅಡಿಗೆ ಅಲ್ಲಲ್ಲ, ಒಂದ್ ನಿಮಿಷ 1000 rupees ಕೊಟ್ಟು ಕೊಂಡ್ಕೊಳ್ಳುವಂತ ಸ್ಥಿತಿನ ಇವತ್ತು ಈ ಭಾರತ ದೇಶದಲ್ಲಿ ನಿರ್ಮಾಣ ಮಾಡಿರೋದು ಮೋದಿ ಅವರು. ಅಚ್ಚೇದಿ ನಾಯಕ ಅಂತ ಹೇಳಿದಂತ ಮೋದಿ, ನಾವು ಇವತ್ತು ಮೋದಿ ಕೇಳ್ಬೇಕಾಗುತ್ತೆ ಅಡಿಗೆ ಅಡಿಗೆ ಅನಿಲ ಅನ್ನ 1000 rupees ಕೊಟ್ಟು ಒಂದು ತಿಳ್ತಾರೆ ಅಚ್ಚೇದೇನ್ ಸಚ್ಚೇದೇನ್ ಕಚ್ಚೇದೇನ್ ಅಂತ. ಕಚ್ಚೆ ಅಂತಂದ್ರೆ ನಿಮ್ಗೆ ಈಗ ಇನ್ನೂ 4 ಅಂದ್ರೆ ಕಚ್ಚೆ ಅಂದ್ರೆ ಇನ್ನೂ ಮೆಚೂರ್ ಆಗಿಲ್ಲ ಅಂತ ನಿಮ್ಮ ಮೈತ್ರಿ. ಕಚ್ಚೇದೀನ್ ಅಂದ್ರೆ ನಾಟ ಇದು ಲಂಗೋಟೆ ಅಲ್ಲ, ಕಚ್ಚೇದೀನ್ ಅಂದ್ರೆ ಹಿಂದಿಯಲ್ಲಿ ಇನ್ನೂ ಕೂಡ ಹಣ್ಣಾಗಿಲ್ಲ ಅಂತ. ಸೊ ಇದು ಕಚ್ಚೇದೀನು ಅಚ್ಚೇದೇನು ಸಚ್. ಲಕ್ಷ್ಮಣ್ ಅವರೇ, ಎರಡು ವಿಧಾನಸಭಾ ಉಪಚುನಾವಣೆ ರಿಸಲ್ಟು ಅಥವಾ ಅದ್ರ ಫೈಟ್ ಏನಿದೆಯಲ್ಲ, ಅದು ಮೈತ್ರಿ ಸರ್ಕಾರದ ಗಟ್ಟಿತನಕ್ಕೆ ಇದು ಸಪೋರ್ಟ್ ಮಾಡುತ್ತಾ ಅಂತ. ಯಾಕಂದ್ರೆ ಇಲ್ಲಿರೋದು ಬಿಜೆಪಿ ಅವರು ಲೆಕ್ಕಾಚಾರ ಅಂದ್ರೆ ಒಂದು ಸಂಪುಟ ವಿಸ್ತರಣೆ ಆಗ್ತಾ ಇದ್ದ ಹಾಗೇನೆ ಬೆಂಕಿ ಬೀಳುತ್ತೆ, ಸರ್ಕಾರ ಪತನ ಆಗುತ್ತೆ. ಜಗದೀಶ್ ಶೆಟ್ಟರ್ ಹೇಳ್ತಾರೆ, ಅಶೋಕ್ ಹೇಳ್ತಾರೆ, ನಾವು ಬಿಬಿಎಂಪಿಯಲ್ಲಿ ಒಂದು ದಿವಸ ಮಾಡಿದ್ವಿ ಆಪರೇಷನ್, ಅದನ್ನು ಎಷ್ಟು ದಿವಸ ಬೇಕಾಗಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಈ ಎರಡು ರಿಸಲ್ಟ್ಗಳಲ್ಲಿ ನಿಮ್ಮ ವಿರೋಧಿಗಳಿಗೆ ಒಂದು ಮೆಸೇಜ್ ಹೋಗುತ್ತಾ? ಈಗ ಬಿಜೆಪಿಯವರು ರೈಟ್ ಫ್ರಮ್ ಡೇ ಒನ್ ಕಳೆದ 5 ತಿಂಗಳಿಂದ ನಿರಂತರವಾಗಿ ಎಲ್ಲ ಮುಖಂಡರುಗಳು ಸರ್ಕಾರ ಡೆಡ್ ಬೇಬಿ, ಸರ್ಕಾರ ಬೀಳುತ್ತೆ ಅನ್ನುವಂಥದ್ದು ಸುಮಾರು 12 ಡೆಡ್ ಲೈನ್ ಕೊಟ್ಟಿದ್ರು, ಏನೂ ಆಗಿಲ್ಲ. ಈಗ ಉಪಚುನಾವಣೆ ಆದಮೇಲೆ ಬೀಳುತ್ತೆ ಅನ್ನುವಂಥದ್ದು ಯಾರ ಬಾಯಿಂದನೂ ಬರ್ತಾ ಇಲ್ಲ, ಯಾಕೆಂದ್ರೆ ಗೊತ್ತವ್ರಿಗೆ 5 ಚುನಾವಣೆಯಲ್ಲೂ 3 ಪಾರ್ಲಿಮೆಂಟ್ ಮತ್ತು 2 ಅಸೆಂಬ್ಲಿ ಚುನಾವಣೆಯಲ್ಲಿ ಮತ್ತು ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡು ಒಟ್ಟಿಗೆನೇ ಬಹಳ ಭದ್ರವಾಗಿ ಭದ್ರವಾಗಿ ಬುನಾದಿ ಹಾಕುವಂಥದ್ದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ. ಡೆಫಿನೆಟ್ಲಿ ಕರ್ನಾಟಕದಲ್ಲಿ 28 seats ವಿ ಆರ್ ಗೋಯಿಂಗ್ ಟು ವಿನ್ ಮೋರ್ ದೆನ್ 22 ಇಟ್ಸ್ ನಾಟ್ ಎ ಜೋಕ್, ಇಟ್ಸ್ ಅ ಫ್ಯಾಕ್ಟ್, ಇಟ್ಸ್ ಅ ಫ್ಯಾಕ್ಟ್. ಎರಡು ಅಸೆಂಬ್ಲಿಗೂ ಬೇರೆ ಇದಕ್ಕೆ ಹೋಲಿಕೆ ಮಾಡುವಂತ ಕೆಲಸ
ಎರಡು ಅಸೆಂಬ್ಲಿ ಜಮ್ಮು ಕಾಶ್ಮೀರ ಮತ್ತು ರಾಮನಗರ ಅಸೆಂಬ್ಲಿ ಏನಿದೆ, ನಿಮ್ಮ ಮೈತ್ರಿ ಸರ್ಕಾರವನ್ನ ವೀಕ್ ಮಾಡುತ್ತಾ ಸ್ಟ್ರಾಂಗ್ ಮಾಡುತ್ತೆ ಸ್ಟ್ರಾಂಗ್ ಮಾಡುತ್ತೆ. ನಾವು ನೋಡಿ ಮೈತ್ರಿ ಸಕ್ಸಸ್ ಆಗುತ್ತೆ, 3-3 ನಾವು ಲೋಕಸಭೆ ಗೆಲ್ತೀವಿ, ಜಮಖಂಡಿ ರಾಮನಗರನು ಕೂಡ ಕೇಳಿ. ಇವತ್ತು ಲೋಕಸಭೆನಲ್ಲಿ 28 ನಮ್ಮ ಸ್ನೇಹಿತರು ಹೇಳಿದಾಗೆ 28 ಬಿಜೆಪಿ ಸಿಂಗಲ್ ಡಿಜಿಟ್ ಬಂದಿಲ್ಲ, ಬರುತ್ತೆ ಸಿಂಗಲ್ ಕಾಂಗ್ರೆಸ್ ಗೆ, ಉಳಿದಿದ್ದೆಲ್ಲ ಜೆಡಿಎಸ್ ಪಾರ್ಲಿಮೆಂಟ್ ಕೋಟ ಮುಗಿಸ್ತೆ. ಇಲ್ಲಿರೋದು ಈ ಸರ್ಕಾರ ಬಿದ್ದೇ ಬೀಳುತ್ತೆ, ಈ ಸರ್ಕಾರ ಅವರ ಶಾಸಕರಿಂದ ಬೀಳುತ್ತೆ, ಅವ್ರ ಮನೆ ಹೊಗೆಯಿಂದ ಅವ್ರ ಮನೆ ಬೆಂಕಿ ಬೀಳುತ್ತೆ, ಈ ಸರ್ಕಾರ ಸರಿ ಇಲ್ಲ ಅಂತ ಶಾಸಕ ನಮ್ಮ ಜೊತೆ ಬಂದ್ರೆ ನಾವು ಬಿಡಲ್ಲ, ನಾವು ಸನ್ಯಾಸಿಗಳೆಲ್ಲ ಮಠ ಕಟ್ಟಿಲ್ಲ ಅಂತ ನಾಯಕರು ಪದೇ ಪದೇ ಹೇಳ್ತಾ ಇರೋದು ನೋಡಿದ್ರೆ, ಈ ಚುನಾವಣೆ ಏನಿದೆ ರಾಮನಗರ ಮತ್ತು ಜಮಖಂಡಿ ಆ ಎರಡು ಫಲಿತಾಂಶ ಏನಾದರೂ ಅವರ ಪರ ಆದರೆ ಅಥವಾ ನಿಮ್ಮ ವಿರುದ್ಧ ಆದರೆ ಈ ಸರ್ಕಾರ ಟಿಲ್ ಕಂಟಿನ್ಯೂ ಆಗುತ್ತಾ ಅದನ್ನು ಡಿಸ್ಲಾಜ್ ಮಾಡಿಸ್ಲಾಜ್ ಮಾಡೋದಕ್ಕೆ ನಾವೇನ್ ಅವಶ್ಯಕತೆ ಇಲ್ಲ. ದಿನನಿತ್ಯ ಒಳಗಡೆ ಬಿಲ್ಡ್ ಆದಂತ ಏನ್ ಅನ್ಸರ್ಟಾನಿಟಿಗಳಿವೆ, ಅಸಮಾಧಾನಗಳಿವೆ, ಅವೇ ಒಬ್ಬರನ್ನೊಬ್ರು ಕಾಲ್ ಹಿಡಿದು ಎಳೆದ್ ಬೆಳೆಸ್ತಾರೆ. ಮುಖ್ಯಮಂತ್ರಿಯಾಗಿ ಮಾರನೇ ದಿನಾನೇ ಹೇಳಿದ್ರು ನಾನು ತಪ್ಪು ಮಾಡದೆ, ನಾನು ವಿಷಕಂಠನ ಆದೆ, ನಾನು ಬೆಂಕಿಯನ್ನ ಹತ್ರ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೇನೆ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಅವ್ರಿಗೆ ಕಾಂಗ್ರೆಸ್ ಜೊತೆ ಹೋಗೋದು ಅಂದ್ರೆ ಎಷ್ಟು ಕೆಟ್ಟದು ಅಂತ ಗೊತ್ತಿದೆ. ದೇವೇಗೌಡರು ಹೇಳಿದ್ರಿಂದ ಅವ್ರು ಒಪ್ಕೊಂಡು ಸುಮ್ಮನಿದ್ರು. ಅವರೇ ಹೇಳಿದ್ರು ನಾನು 20 ಸರ್ಕಾರ ಮಾಡಿದಾಗ ಈ ತರದ ಕಷ್ಟಗಳು ಬರಲಿಲ್ಲ ನನಗೆ ಹೇಳಿದ್ರು ಅವರು. ಆದ್ರೆ ಈಗ ಕಾಂಗ್ರೆಸ್ ಜೊತೆ ಹೋಗಿದ್ರಿಂದ ಅವ್ರಿಗೆ ಈ ಕಷ್ಟ ಇದೆ ಅಂತ ಗೊತ್ತಿರೋದ್ರಿಂದ ಅಲ್ಲಿ ದಿನನಿತ್ಯ ಬೆಂಕಿ ಹತ್ತಿ ಉರಿತಾನೆ ಇದೆ. ಇವತ್ತಲ್ಲ ಬಟ್ ನಿಮ್ಮ ನಾಯಕತ್ವ, ಯಡಿಯೂರಪ್ಪ ನಾಯಕತ್ವ ಕೂಡ ಇದು ಅಗ್ನಿ ಪರೀಕ್ಷೆ. ಎರಡು ಬೈ ಎಲೆಕ್ಷನ್ ಪಾರ್ಲಿಮೆಂಟ್ ಏನಾದ್ರೆ ಹೆಚ್ಚು ಕಮ್ಮಿ ಆದ್ರೆ ಎಲ್ಲ ಈ ಸೌಧ ಬೀಳುವ ಕನಸುಗಳೆಲ್ಲವೂ ಕೂಡ ನುಚ್ಚುನೂರಾಗುತ್ತೆ. ಯಡಿಯೂರಪ್ಪ ನಿಮ್ಮ ಆಪರೇಷನ್ ಥಿಯೇಟರ್ ಡಾಕ್ಟರ್ಗಳು ಬೇರೆ ಯಾವ್ದನ್ನ ಪ್ರೈವೇಟ್ ನರ್ಸಿಂಗ್ ಹೋಮ್ ಇರುತ್ತೆ ಅಲ್ಲ ಸ್ಪೆಷಲ್ ಸರ್ಜನ್ ಆಗಿ ಯಾವ್ದೋ ಗೌರ್ಮೆಂಟ್ ಹಾಸ್ಪಿಟಲ್ ಲಕ್ಷ್ಮಣ್ ಮೀರಿ ಅತಿಯಾಗಿ 3-3 ನಾವೇ ಗೆದ್ದು ಬಿಡ್ತೇವೆ ಅಂತ ನಾವು ಹೇಳಲ್ಲ. ಸರ್ಕಾರ ಇದೆ, 2 ಪಾರ್ಲಿಮೆಂಟ್ ಗೆದ್ದರು, ಅಸೆಂಬ್ಲಿನೂ ಗೆಲ್ತೇವೆ, ರಾಮನಗರದಲ್ಲೂ ಕೂಡ ಹಾಕಿ ಅಲ್ಲಿ ಇರುವಂತ ವಿವಿಧ ಭಿನ್ನಾಭಿಪ್ರಾಯ ಒಂದು ಮಾರ್ಗವನ್ನು ಮಾಡಿಕೊಡ್ತೇವೆ. 2018 ಲಕ್ಷ್ಮಣ್, ರಾಮನಗರದಲ್ಲಿ ನಾವು ಗೆಲ್ತೇವೋ ಇಲ್ಲೋ ಅಲ್ಲ, ನೀವು ಹೊಡೆದಾಡಿ ಸಾಯಿರಿ ಅಂತ ಅಲ್ಲಿ ಒಂದು ಕ್ಯಾಂಡಿಡೇಟ್ ಡೆಫಿನೆಟ್ ಹಾಕ್ತಾವ್ ಮನೆಗೆ ನೀವು ನೋಡ್ತಾ ಇರಿ. ಅವ್ರು ಧನ್ಯವಾದ. ಇವತ್ತಿನ ಚರ್ಚೆನ ನೋಡೋದಾದ್ರೆ ಬಹುತೇಕ ಇದು ಪಾರ್ಲಿಮೆಂಟ್ ಚುನಾವಣೆ ಉಪಚುನಾವಣೆ ಅಂತ ಆದ್ರೂ ಕೂಡ ಫ್ಯಾಮಿಲಿ ಪ್ರತಿಷ್ಠೆ. ಮತ್ತೊಂದು ಕಡೆ 2 ಬೈ ಎಲೆಕ್ಷನ್ ಇದೆ ರಾಮನಗರ ಜಮಖಂಡಿ, ಅದು ಸರ್ಕಾರ ಭದ್ರ ಅಭದ್ರ ಅನ್ನೋದನ್ನ ತೀರ್ಮಾನ ಮಾಡುತ್ತೆ. ಯಾಕಂತಂದ್ರೆ ಒಂದ್ ಕಡೆ ಬಿಜೆಪಿ ಕಾಯ್ತಾ ಇದೆ ಸರ್ಕಾರ, ಅದಾಗಿ ಅದು ಬಿದ್ರೆ ನಾವು ಸರ್ಕಾರ ರಚನೆ ಮಾಡೋಣ ಅಂತೇಳಿ. ಸೊ ಹಾಗಾದ್ರೆ ಈ 2 ಉಪಚುನಾವಣೆ ಫಲಿತಾಂಶದ ಮೇಲೆ ಬಹುತೇಕ ಮುಂದಿನ ರಾಜಕೀಯ ಲೆಕ್ಕಾಚಾರ ಕೂಡ ಶುರು ಆಗುತ್ತೆ ಅಂತೇಳಿ ಚರ್ಚೆ ನಮಗೆ ಗೊತ್ತಾದ ಜಾಲ ನಮ್ಮದು ಬಲ ನಿಮ್ಮದು.